ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಾವು ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಸೋದರು ಬರೆದಂಥ ಒಂದು ಐದನೇ ವಾಲ್ಯೂಮ್ನ ನಾವೇನು ಮಾಡ್ತಿದ್ವಿ ಸ್ಟಡಿ ಮಾಡ್ತಾ ಬರ್ತಾಯಿದ್ರಿ ಸೋದಿ ನೋಡಬೇಕ್ರೆ ನಾವು ವಾಲ್ಯೂಮಲ್ಲಿ ಮುಖ್ಯವಾಗಿ ಸೆಕೆಂಡ್ ಚಾಪ್ಟ್ರು ಅದರಲ್ಲಿ ಅನೇಕ ವಿಚಾರಗಳನ್ನ ನಾವೇನು ಮಾಡ್ತಾಯಿದ್ರಿ ತಿಳಿತಾ ಬರ್ತಾ ಇದ್ದೀವಿ ಅದರಲ್ಲಿ ನೋಡ್ಬೇಕಾರೆ ಈ ಒಂದು ಆಥರ್ ಆಫ್ ದ ಅಟೋನ್ಮೆಂಟ್ ಅದರ ಯಾವ ಥರ ಈ ಒಂದು ತಂದೆಯ ದೇವ್ರ ಬಗ್ಗೆ ಇರುವಂಥ ಒಂದು ಅನೇಕ ವಿಚಾರಗಳನ್ನ ನೋಡಿದ್ರೆ ಆಮೇಲೆ ಯಾವ ರೀತಿ ಈ ತ್ರಯಕತ್ವ ಇಲ್ಲ ಅಂತ ಅಂತಂದ್ಬಿಟ್ಟು ನಾವು ವಿಚಾರಗಳನ್ನ ನೋಡ್ಕೊತ ಬಂದ್ರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು ಯಾವ ರೀತಿ ಇದನ್ನ ಗಲಿಬಲಿ ಉಂಟು ಮಾಡೋಂಥ ಮಾತುಗಳಿದೆ ಅದನ್ನು ಯಾವ ರೀತಿ ಮಂಜ ಸಹೋದರುಗಳು ಕ್ರೈಸ್ತ ಸಹೋದರುಗಳು ಯಾವ ಥರ ಅದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನೇಕ ವಿಚಾರಗಳನ್ನ ನಾವು ಏನು ಮಾಡ್ತೀವಿ ನೋಡ್ತಾ ಬಂದ್ರೆ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಕಳೆದ ಬಾರಿ ನಾವು ನೋಡಿದ್ವಿ ಅಂತ ವಾಕ್ಯ ಏನಪ್ಪ ಅಂದ್ರೆ ಮೊದಲು ಯುವ ಐದು ಏಳು ಆ ಮೊದಲನೆಯವನ ಅವನ ಐದು ನಾವು ನಾವೇನಪ್ಪ ಬಹು ಸ್ಪಷ್ಟವಾಗಿ ನೋಡೋದಿ ಅಂತಂದ್ರೆ ಆ ವಾಕ್ಯ ಏನೋ ಇಲ್ಲ ಒರಿಜಿನಲ್ ಬೈಬಲಲ್ಲಿ ಇಲ್ಲ ಸೊ ಈ ಒಜಿನಲ್ ಬೈಬಲ್ ಅಲ್ಲಿ ಏನಕ್ಕಪ್ಪ ಇಲ್ಲ ಅಂತಂದ್ರೆ ವಾಕ್ಯದಲ್ಲಿ ನೋಡ್ಬೇಕು ಹೇಳ್ತಾರೆ ತಂದೆ ಮಗ ಪವಿತ್ರ ಆತ್ಮ ಈ ಮೂರು ಜನರ ಬಗ್ಗೆ ಸಾಕ್ಷಿ ಹೇಳುವಂಥದ್ದು ಇದೆ ಆ ಒಂದು ಸಾಕ್ಷಿ ಏನಪ್ಪಾ ಅಂದ್ರೆ ಯೇಸು ಕೃಷ್ಣನೇ ದೇವರ ಕುಮಾರ ಅಂತ ಅಂದ್ಬಿಟ್ಟು ಏಸು ದೇವ್ರ ಕುಮಾರ ಅಂತಂದ್ಬಿಟ್ಟು ಯಾರಿಗೆ ಸಂದೇಹ ಇದೆ ಸೊ ಸಾಕ್ಷಿ ಹೇಳೋಂಥ ಅವಶ್ಯಕತೆ ಯಾರಿಗಿದೆ ಅಂತ ನೋಡ್ಬೇಕಾದ್ರೆ ಯಾರಿಗೂ ಅವಶ್ಯಕತೆ ಇಲ್ಲ ಅದು ಎಸ್ಪೆಷಲಿ ಪರಲೋಕದಲ್ಲಿ ಸಾಕ್ಷಿ ಹೇಳ್ಬೇಕು ಅಂತ ಅವಶ್ಯಕತೆ ಏನಿಲ್ಲ ಅಂತ ಕೂಡ ನಾವು ಏನು ಮಾಡ್ತೀವಿ ನೋಡ್ತೀರಿ ಆಗಿರ್ಬೇಕಾದ್ರೆ ಯಾಕಂದರೆ ಪರಲೋಕದಲ್ಲಿ ಯಾರಿಗೂ ಡೌಟ್ ಇಲ್ಲ ಯೇಸು ಕ್ರಿಸು ದೇವ್ರ ಕುಮಾರ ಅಂತ ಅಂದ್ರೆ ಸೊ ಯೇಸು ಚೆನ್ನಾಗಿ ಗೊತ್ತಿದೆ ಏನ್ರಿ ಐ ಮೀನ್ ಪರಲೋಕದ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಪ್ಪ ಅಂದರೆ ನಮ್ಮ ರಕ್ಷಕನಾಗಿರೋ ಯೇಸು ಕ್ರಿಸು ದೇವ್ರ ಕುಮಾರನೇ ಅಂತಂಬಿಟಲ್ವ ಅದನ್ನು ಅವ್ರಿಗೇನಿಲ್ಲ ಯಾವುದೇ ರೀತಿ ಸಂದೇಹ ಇಲ್ಲ ಅದರಿಂದ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅನ್ಸೆ ಅದ್ರ ಬಗ್ಗೆ ಪರಲೋಕದಲ್ಲಿ ಸಾಕ್ಷಿ ಕೊಡೋ ಅವಶ್ಯಕತೆ ಏನಿಲ್ಲ ಇಲ್ಲ ಅದೇ ನೋಡ್ಬೇಕಾದ್ರೆ ಈ ಒರಿಜಿನಲ್ ಬೈಬಲ್ ಅಲ್ಲಿ ಇದಿಲ್ಲ ಮತ್ತೆ ಇದು ಹೇಗ್ ಬಂತು ಅದರ ಇದು ಹೇಗ್ ಬಂತು ಅಂತಂದ್ರೆ ಯಾರೋ ಒಬ್ರು ಇಂದಿ ಕ್ರೈಕತ್ವದ ಬಗ್ಗೆ ತುಂಬಾ ಒಂದು ನಂಬಿಕೆ ಒಬ್ಬ ವ್ಯಕ್ತಿ ಅವ್ರ ಏನಪ್ಪಾ ಮಾಡಿದಾರೆ ಅಂತಂದ್ರೆ ಈ ವಿಚಾರಗಳನ್ನ ಮಾಡಿದ್ದಾರೆ ಅಂತ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ಅದರ ಸೊ ಅದಕ್ಕೆ ಇದು ಯಾರಿಂದ ಬಂದಿರ್ಬೋದು ಅಂತ ನೋಡ್ಬೇಕ್ರೆ ನಾವು ಏನಪ್ಪಾ ನೋಡ್ತೀರಿ ಅಂತಂದ್ರೆ ಈ ಒಂದು ಆ ಏನು ರೀ ನಾವು ಏಳು ಸಭೆಗಳಿಗೆ ಏಳು ದೂತ್ರುಗಳಿದ್ರು ಅಲ್ವರಾ ಸೊ ಆ ಏಳು ಸಭೆಗಳಿಗೆ ಏಳು ದೂತರ ಬಗ್ಗೆ ನಾವು ನೋಡ್ಬೇಕಾದ್ರೆ ಅದೇನಪ್ಪ ನೋಡಿದೀರಿ ಅಂದರೆ ಇದು ಯಾರ ಕಾಲದಲ್ಲಿ ಆಗಿರ್ಬೋದು ಅಂತ ನಾವು ಏನು ಮಾಡಿದಿರಿ ನೋಡಿದಿರಿ ಅಲ್ವರ ಸೊ ಅದಕ್ಕೆ ಒಂದು ಮಿನಿಟ್ ಒಂದು ಮಿನಿಟ್ ಓಕೆ ಥರ್ಡು ಎಂಜಲ್ ಅಲ್ರ ಸೋಡ್ಬೇಕಾದ್ರೆ ಎಫಿಷಸ್ ಮಿರ್ನಾ ಪರ್ಗಮಾಸ್ ತೋಯ್ತೀರಾ ನೋಡ್ಬೇಕ್ರೆ ಪರ್ಗಮೌಸ್ ಪಿರಿಯಡ್ ಅಲ್ಲಿ ಏರಿಯಸ್ ಪೀರಿಯಡ್ ಅಲ್ಲಿ ತ್ರೀ ಹಂಡ್ರೆಡ್ ತರ್ಟೀನ್ ಇಡಿಯಿಂದ ಲೆವೆನ್ ಫಿಫ್ಟಿ ಸೆವೆನ್ ಇಡಿ ಏನಾಗಿತ್ತು ಅಲ್ಲಿ ಏರಿಯಸ್ ಅಂತ ಕಾಲದಲ್ಲಿ ಈ ತರೈಕತ್ವದ ಕಾನ್ಸರ್ಟ್ ಫಸ್ಟ್ ಏನಾಗಿದೆ ಅಲ್ಲಿ ಬಂದಿದಂತ ನೋಡ್ತೀರಿ ಅಲ್ರ ಅಥೆನಿಶಸ್ ಏರಿಯಸ್ ಇಬ್ಬರಿಗೂ ಡಿಬೇಟ್ ಇತ್ತು ವಾಗ್ಬಾದ ಇತ್ತು ಅದನ್ನು ನೋಡ್ಬೇಕಾದ್ರೆ ಏನಪ್ಪಾ ಮಾಡ್ತಾರೆ ಅಂದ್ರೆ ಅತಿನೇಶು ತುಂಬಾ ವಾದಿಸ್ಬಿಟ್ಟು ಏನಂತಾರೆ ಯೇಸು ಕೃಷ್ಣ ದೇವ್ರು ಈಕ್ವಲ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ನ ಮೊದಲು ಮೊದಲು ಸಭೆಗೆ ತರ್ತಾರೆ ಅವಾಗ ತಂದವಾಗ ಅದಕ್ಕಾಗಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಏನ್ ತುಂಬಾ ದುಡುವಾಗಿ ಅದನ್ನ ವಾದಿಸ್ತಾವಾಗ ಸತ್ಯವಲ್ಲ ಇಲ್ದೋರ್ ಮುಖಾಂತರ ವಾದಿಸ್ತಾವಾಗ ಏನಾಯ್ತು ಅಂದ್ರೆ ಅವಾಗ ಸಭೆಯಲ್ಲಿ ಫಸ್ಟ್ ಫಸ್ಟ್ ಈ ಒಂದು ಬೋಧನೆ ಬರೋಕೆ ಶುರು ಆಯ್ತು ಸೊ ಅವಾಗ ಅಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಅದ್ರಲ್ಲಿ ಒಬ್ಬರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಏನಂತಾರೆ ಸರಿ ಅನ್ಸಿದ ಪ್ರಕಾರ ಈ ಒಂದು ವಾಕ್ಯದಲ್ಲಿ ಅವರ ಕಮೆಂಟ್ಸ್ ಬರಬೇಕಾರೆ ಏನ್ ಮಾಡಿದಾರೆ ಅಂದ್ರೆ ಇದನ್ನ ನಾವು ಬರ್ದಿರೋದು ನೋಡ್ತೀರಾ ಯಾಕಂದ್ರೆ ಹಳೆ ಕಾಲದಲ್ಲಿ ಬೈಬಲ್ ಪ್ರಿಂಟಿಂಗ್ ಇತ್ತ ಅಂದ್ರೆ ಬೈಬಲ್ ಪ್ರಿಂಟಿಂಗ್ ಇರಲಿಲ್ಲ ಈ ತರ್ಡ್ ಸೆಂಚುರಿ ಎಲ್ಲ ನೋಡ್ಬೇಕಾದ್ರೆ ಪ್ರಿಂಟಿಂಗ್ ಪ್ರಸ್ ಕಂಡಿರಲಿಲ್ಲ ಫಿಫ್ಟೀನ್ ಸೆಂಚುರಿಯಲ್ಲಿ ಫಿಫ್ಟೀನ್ ಕಂಡು ಕಂಡಿಡಿದ್ರು ಅಲ್ಲಿವರೆಗೂ ಏನೇ ಬರೀಂಗಿದ್ರೆ ಕೈನೇ ಬರಿಬೇಕಾಗಿತ್ತು ಸೊ ಕಾಪಿ ಮಾಡ್ಬೇಕಾದ್ರೆ ಏನಪ್ಪಾ ಮಾಡಿರ್ಬೋದು ಅಂದ್ರೆ ಇವರು ನೋಟ್ಸ್ ಬರ್ಕೊಂಡಿರೋದಲ್ಲಿ ಇವ್ರಿಗೂ ಸಂಬಂಧಪಟ್ಟಂತ ನೋಟ್ಸ್ ಬರ್ಕೊಂಡಿರೋದಲ್ಲಿ ಫರ್ದರ್ ಕಾಪಿ ಮಾಡ್ಬೇಕಾರೆ ಬೇರೊಬ್ರು ಏನ್ ಮಾಡಿದಾರೆ ಅಂದ್ರೆ ಅದನ್ನ ಹಂಗೆ ಕಾಪಿ ಮಾಡ್ಕೊಂಡು ನೋಡ್ತಾರೆ ಅದಕ್ಕೆ ನಮ್ಮದು ಫಸ್ಟ್ ಬೈಬಲ್ ಟ್ರಾನ್ಸ್ಲೇಷನ್ ಆಗ್ಬೇಕಾರೆ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಏನು ಟ್ರಾನ್ಸ್ಲೇಷನ್ ಆಗಿದೆಯೋ ಈ ಬೈಬಲ್ ಟ್ರಾನ್ಸ್ಲೇಷನ್ ಆಗಿರೋದೆಲ್ಲ ಬಂದ್ಬಿಟ್ಟು ಏನ್ರಿ ಈ ಒಂದು ಥರ್ಡ್ ಸೆಂಚುರಿಯಲ್ಲಿರಂ ಒಂದು ಪತ್ರಿಕೆ ಆಧಾರ್ ಏನಾಗಿರೋದೋ ಅಲ್ಲಿ ಅಲ್ಲಿ ಟ್ರಾನ್ಸ್ಲೇಷನ್ಸ್ ಆಗಿರೋದು ನಾವು ಏನು ಮಾಡ್ತೀವಿ ನೋಡ್ತೀರಿ ಅಲ್ರ ಸೊ ಅದಕ್ಕೆ ನೋಡ್ಬೇಕಾರೆ ಈ ಥರ್ಡ್ ಸೆಂಚುರಿ ಬೇಸಿಸ್ ಮೇಲೆ ಇರೋ ಒಂದು ಸ್ಕ್ಯಾ ಮ್ಯಾನಿಸ್ಕ್ರಿಪ್ಟ್ಸ್ ಸಿನಾಟಿಕ್ ಮ್ಯಾನಿಸ್ಕ್ರಿಪ್ಟ್ ಅಂತ ಅಂತ ಹೇಳ್ತೀರಿ ಅದರ ವ್ಯಾಟಿಕನ್ ಮೈನ್ಸ್ಕ್ರಿಪ್ಸ್ ಅಂತ ಹೇಳ್ತಾರೆ ಸೊ ಅದರ ಬೇಸಿಸ್ ಮೇಲೆ ಟ್ರಾನ್ಸ್ಲೇಷನ್ ಅದು ಅದಕ್ಕಿಂತ ಪೂರ್ವ ಕಾಲದಿಂದ ಮೈನ್ಸ್ಕ್ರಿಪ್ಸ್ಗಳು ಏನಾಗಿದೆ ಅಂತಂದ್ರೆ ಇವಾಗ ಈ ಡೆಡ್ ಸೀಸ್ ಕಾಲ್ಸರ್ ಸಿಕ್ಬೇಕಾದ್ರೆ ಅವಾಗ ನೋಡ್ಬೇಕಾದ್ರೆ ಈ ವಾಕ್ಯಗಳು ಏನಾಗಿಲ್ಲ ಅದನ್ನ ಇಲ್ಲ ಅಂತ ಅನೇಕ ವಿಚಾರಗಳು ನಮ್ಗೆ ಏನಾಗಿರೋ ಗೊತ್ತಾಗಿರೋದು ನೋಡ್ತೀರಿ ಅದರ ಸೊ ಈ ಪ್ರಕಾರ ಈ ವಾಕ್ಯ ಇಲ್ಲ ಅಂತ ನೋಡಿದ್ರಿ ಸೊ ನಾವೇನ್ ಮಾಡಿದ್ರೆ ಕಳೆ ಸತಿ ಇಲ್ಲಿವರೆಗೂ ನೋಡಿದ್ರಿ ನಾವು ಏನು ಮಾಡಿದ್ರ ಹಂಗೆ ಕಂಟಿನ್ಯೂ ಮಾಡೋಣ ಸೊ ಯಾರು ಸೋದರ ಸೋದರಗಳು ಇದನ್ನೆಲ್ಲ ಓದಂಗಿದ್ರೆ ದಯವಿಟ್ಟು ತಮ್ಮ ಕೈಗಳನ್ನ ಇತ್ಬಹುದು ಓದಿಗಳಿಗೆ ಅವಕಾಶ ಕೊಡ್ತೀರಿ ಕನ್ನಡದಲ್ಲಿ ಪೇಜ್ ನಂಬರ್ ಕಡಿಯದು ಹೇಳುವುದೇನೆಂದರೆ ಪರಲೋಕದ ಸಾಕ್ಷಿಯ ಕುರಿತಾದ ಈ ಮಾತುಗಳು ಐದನೆಯ ಶತಮಾನಕ್ಕೂ ಹಿಂದೆ ಬರೆಯಲ್ಪಟ್ಟ ಯಾವುದೇ ಗ್ರೀಕ್ ನಲ್ಲಿ ಇದ್ದಿಲ್ಲ ಇದನ್ನು ಯಾವುದೇ ಗ್ರೀಕ್ ಕ್ರೈಸ್ತ ಧರ್ಮೋಪದೇಶಕನಾಗಲಿ ಅಥವಾ ಯಾವುದೇ ಲ್ಯಾಟಿನ್ ಪಿತೃಗಳು ಬರೆದದ್ದಲ್ಲ ಅವರು ಆಧರಿಸಿರುವ ಪ್ರಸ್ತಾಪವೂ ಸಹ ಸ್ವಾಭಾವಿಕವಾಗಿ ಅವರನ್ನು ಅದರ ಅಧಿಕಾರವನ್ನು ಪ್ರಶ್ನಿಸುವುದಕ್ಕೆ ನಡೆಸುತ್ತದೆ ಆದುದರಿಂದ ಇದು ಸ್ಪಷ್ಟವಾಗಿ ಕೃತಿಮವಾದು ನೋಡಿ ಅದಕ್ಕೆ ಇಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ ಒಬ್ರದ್ದು ಅನೇಕ ದೊಡ್ಡ ದೊಡ್ಡ ರೈಟರ್ಸ್ ಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಟೆಸ್ಟ್ ಮನಿ ಕೊಡ್ತಾರೆ ಯಾವ್ದಪ್ಪ ಒಂದು ಕೊಡ್ತಾರೆ ಅನೇಕ ದೊಡ್ಡ ರೈಟರ್ಸ್ ಗಳಂದ್ರೆ ಎಂಪೆಥೆಟಿಕ್ ಡಯಾಗ್ಲಾಟ್ ಅಲ್ಲರ ಯಂಗ್ಸ್ ಬೈಬಲ್ ಟ್ರಾನ್ಸ್ಲೇಷನ್ ಅಥವಾ ಅಮೇರಿಕನ್ ಬೈಬಲ್ ಯೂನಿಯನ್ ಟ್ರಾನ್ಸ್ಲೇಷನ್ ದ ಇಂಪ್ರೂವ್ಡ್ ವರ್ಷನ್ ಅಂತ ಅಂತ ಹೇಳ್ತಾರೆ ಅಲ್ವರ ಸೊ ಇಂಪ್ರೂವ್ಡ್ ವರ್ಷನ್ ಅಲ್ಲಿ ಹಾಕಿದ್ದಾರೆ ಅಂತ ನೋಡ್ದೆ ಅಂದ್ರೆ ಏನ್ರಿ ಈ ಒಂದು ಮೇಲೆ ಕಂಡಂತ ಒಂದು ಪರಲೋಕದ ಸಾಕ್ಷಿ ಇದು ಯಾವುದೇ ರೀತಿ ಗ್ರೀಕ್ ಮ್ಯಾನ್ ಇಸ್ಕ್ರಿಪ್ಟ್ಸಲ್ಲಿ ಏನಾಗಿಲ್ಲ ಮೂಲ ಪತ್ರಿಕೆಗಳಲ್ಲಿ ಇಲ್ವೇ ಇಲ್ವಾ ಅಂತ ಮಾಡ್ತಾರೆ ಹೇಳ್ತಾರೆ ಅಲ್ವರ ಸೊ ಐದನೇ ಸೆಂಚುರಿಕ್ಕಿಂತ ಮುಂಚೆ ಬರೆದಂಥ ಯಾವುದೇ ಪತ್ರಿಕೆಗಳಲ್ಲಿ ಈ ವಾರ್ತೆಗಳೇನಿಲ್ಲ ಕಂಡು ಬಂದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದು ಮಾತ್ರ ಅಲ್ಲ ಅದಕ್ಕಿಂತ ಮುಂಚೆ ಬರೆಯಲ್ಪಟ್ಟಂತ ಲ್ಯಾಟಿನ್ ಮ್ಯಾನಿಸ್ಕ್ರಿಪ್ಸ್ ಕೂಡ ಏನಾಗಿಲ್ಲ ಅದೇ ಇಲ್ಲ ಅಂತಮ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಈ ಲ್ಯಾಟಿನ್ ಭಾಷೆ ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಯಾವಾಗ ಈ ಕ್ರಿಸ್ತ ವಿರೋಧಿಯ ಒಂದು ಪೀರಿಯಡ್ ಇತ್ತು ಅವಾಗ ನೋಡ್ಬೇಕಾದ್ರೆ ಬೈಬಲ್ ನ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಟಿದ್ರು ಯಾರಿಗೂ ಅರ್ಥ ಆಗ್ತಾರೆ ಅಂತ ಒಂದು ಭಾಷೆಯಲ್ಲಿ ಆ ಭಾಷೆ ನೋಡ್ಬೇಕಾದ್ರೆ ಯಾವ್ದಪ್ಪ ಅಂತಂದ್ರೆ ಲ್ಯಾಟಿನ್ ಭಾಷೆ ಅಂತ ಹೇಳ್ತೀರಾ ಆ ಲ್ಯಾಟಿನ್ ಭಾಷೆಯಲ್ಲಿ ಇದೆಯಾ ಅಂತ ನೋಡಿದ್ರೆ ಆ ಲ್ಯಾಟಿನ್ ಭಾಷೆಯಲ್ಲಿ ಕೂಡ ಏನಾಗಿಲ್ಲಂತೆ ಅಂತೆ ಅಲ್ಲಿ ಇಲ್ಲ ಅಂತ ಮುಂದೆ ಸೊ ಇದನ್ನ ನನಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂದ್ರೆ ಒಂದು ಸ್ಪಷ್ಟವಾಗಿ ಈ ವಾಕ್ಯ ಏನಾಗಿಲ್ಲ ಒರಿಜಿನಲ್ ಅಲ್ಲಿ ಇಲ್ಲ ಓಕೆ ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ ಈ ಕೃತ್ರಿಮ ವಾಕ್ಯ ಭಾಗದ ಬಗ್ಗೆ ಲ್ಯಾಂಗ್ಸ್ ಕ್ರಿಟಿಕಲ್ ಕಾಮೆಂಟರಿ ಹೇಳುವುದೇನೆಂದರೆ ಹೇಳಿರುವಂತ ಮಾತುಗಳು ಎಲ್ಲಾ ಗ್ರೀಕ್ ಅನುಬಂಧಗಳಲ್ಲಿ ಮತ್ತು ಅತ್ಯಂತ ಪುರಾತನವಾದ ಗ್ರೀಕ್ ಹಸ್ತಪ್ರತಿಯಾದ ಕೋಡೆಕ್ಸ್ ಸಿನಿಯಾಟಿಕ್ಸ್ನಲ್ಲಿ ಮತ್ತು ಲ್ಯಾಟಿನ್ ಒಳಗೊಂಡಂತೆ ಎಲ್ಲ ಪುರಾತನ ಭಾಷಾಂತರಗಳಲ್ಲಿ ಎಂಟನೆಯ ಶತಮಾನದವರೆಗೂ ಇಲ್ಲವಾಗಿವೆ ನಂತರದ ಎಸ್ ಬರಹಗಳಲ್ಲಿ ಅವು ಮೂರು ಮಾರ್ಪಾಟುಗಳಲ್ಲಿ ದೊರೆತಿವೆ ತ್ರಯೇಕತ್ವದ ವಾಗ್ವಾದವನ್ನು ಎದುರಿಸಲಾಗದೆ ಅದನ್ನು ಯಾರೊಬ್ಬ ಗ್ರೀಕ್ ಪಿತೃವಾಗಲಿ ಯಾರೊಬ್ಬ ಲ್ಯಾಟಿನ್ ಸಭಾಪಿತೃವಾಗಲಿ ಉಲ್ಲೇಖಿಸಿರುವುದಿಲ್ಲ ಹ ಇಲ್ಲಿ ನೋಡ್ಬೇಕಾರೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಲ್ಯಾಂಗ್ಸ್ ಕ್ರಿಟಿಕಲ್ ಕಮೆಂಟ್ರಿ ಅಂತ ಹೇಳ್ತಾರೆ ಅಲ್ರ ಸೊ ಈ ಕಮೆಂಟ್ರಿಗಳೆಲ್ಲ ಪ್ರಿಂಟ್ ಮಾಡಿದ್ರು ಯಾರಪ್ಪ ಅಂದ್ರೆ ಇವೆಲ್ಲ ನೋಡ್ಬೇಕಾರೆ ಆಕ್ಚುಲಿ ಈ ರೋಮನ್ ಕ್ಯಾಥಲಿಕ್ ಏನ್ ಮಾಡಿದಾರ ಅಲ್ಲಿ ಪ್ರಿಂಟ್ ಮಾಡಿದ್ರು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಒಂದು ಕಮೆಂಟ್ಸ್ ಅಲ್ಲಿ ಕೂಡ ಏನಂತ ಹೇಳ್ತಾರೆ ಅಂದ್ರೆ ಈ ವಾಕ್ಯ ಬಂದ್ಬಿಟ್ಟು ಸತ್ಯಭೇದ ಇಲ್ಲ ಅಂತಾನೆ ಕೂಡ ಅಲ್ಲಿ ಕಮೆಂಟ್ ಹಾಕಿದ್ರೆ ಅಂತ ಹೇಳ್ತಾರೆ ಅಲ್ವರಾ ಸೊ ಅದಕ್ಕೆ ಇದ್ಯಾವ್ದ್ರು ಗ್ರೀಕ್ ಅಲ್ಲಿ ಸಿನಾಟಿಕ್ ಅಲ್ಲಿ ಇದೆಯಾ ಅಂತಂದರೆ ಅದ್ರಲ್ಲಿ ಕೂಡ ಏನಾಗಿಲ್ಲಂತೆ ಇಲ್ಲ ಎಲ್ಲದಕ್ಕಿಂತ ಪುರಾತನವಾಗಿರೋ ಗ್ರೀಕ್ ಮ್ಯಾನು ಸ್ಕ್ರಿಪ್ಸಲ್ಲಿ ಏನಿದಿಲ್ಲಂತೆ ಅದಾಗಿದ ನಂತರ ಏನ್ರಿ ರೀ ಎಮ್ ಎಸ್ ಎಸ್ ಅಂತ ಅದವರಾ ಅಂದರೆ ಎಮ್ 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 ಎಸ್ ಎಸ್ ತಗೊಂಡ ತೊಗೊಂಡಂದರೆ ಈ ಮೂರು ಏನು ರೀ ಅಲ್ಲಿ ಮೂರು ಥರ ಅಂತೆ ಇದು ಇದೆಯಂತೆ ಅಲ್ವರಾ ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಇವಾಗ ಆ ಕಾಲದಲ್ಲಿ ಈ ತ್ರಯಕತ್ವ ಅಂತ ಒಂದು ಡಿಬೇಟ್ ಕಲ್ಲಿ ನಡೀತು ಗೊತ್ತಾ ದೊಡ್ಡ ವಾಗ್ವಾದಗಳು ಆ ವಾಗ್ವಾದ ಅಲ್ಲಿ ಯಾವುದೇ ರೀತಿ ವ್ಯಕ್ತಿಗಳು ಈ ಒಂದು ವಾಕ್ಯನ ಪ್ರಯೋಗ ಮಾಡಿದ್ದೇ ಇಲ್ಲ ಅಂತ ಹೇಳ್ತಾರೆ ಹೇಳ್ದಾರ ಅಂದ್ರೆ ಇವಾಗ ಕಾಲದಲ್ಲಿ ತ್ರಯಕತ್ವ ಇದೆ ಅಂತಬಿಟ್ಟು ಪ್ರಯೋಗ ಮಾಡಿದಂಥ ವ್ಯಕ್ತಿಗಳು ಖಂಡಿತವಾಗೂ ಈ ಮಾತನ್ನು ನೇಮಾಡ್ಬೇಕಾಯ್ತಿ ವಾಕ್ಯನ ತುಂಬಾ ದುಡಿಕಣವಾಗಿ ಬಳಸಿರ್ಬೇಕಾಯ್ತು ಅಲ್ಲಾರ ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿದೆ ವಾಕ್ಯ ಅಂತಬಿಟ್ಟ ಅಂದ್ರೆ ಆದ್ರೆ ಯಾವುದೇ ರೀತಿ ಒಂದು ಏರಿಯಸ್ ಅಥಿನಿ ಇಶ್ಯೂಸ್ ಡಿಬೇಟ್ ಮಾಡೋ ಸಂದರ್ಭ ಈ ವಾಕ್ಯ ಏನಾಗಿಲ್ಲ ಅಲ್ಲಿ ಕಂಡು ಬಂದಿಲ್ಲ ಆ ವಾಕ್ಯನ ಯಾರು ಹೇಳಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಏನಾಗಿರ್ಬೇಕು ಅಂದ್ರೆ ಇವೆಲ್ಲ ಆಗಿದ್ ನಂತರ ಯಾರೋ ಏನ್ ಮಾಡಿರ್ಬೇಕು ಯಾರೋ ಒಬ್ರು ಏನಂತ ಹೇಳ್ತಾರಲ್ಲ ಯಾರೋ ಒಬ್ರು ಫಾದರ್ ಏನ್ ಮಾಡಿರ್ಬೇಕು ಮೋಸ್ಟ್ಲಿ ಗ್ರೀಕ್ ಫಾದರ್ ಏನ್ ಮಾಡಿರ್ಬೇಕು ಅವರು ಅದರ ಯಾವುದೋ ಲ್ಯಾಟಿನ್ ಚರ್ಚ್ ಅಲ್ಲಿ ಅಂತ ಫಾದರ್ ಏನ್ ಮಾಡಿರ್ಬೇಕು ಅದನ್ನ ಅದನ್ನ ಸೇರಿಸಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಹಡ್ಸನ್ ಅರ ಗ್ರೀಕ್ ಮತ್ತು ಇಂಗ್ಲಿಷ್ ಹೊಂದಾಣಿಕೆ ಪುಸ್ತಕವು ಹೇಳುವುದೇನೆಂದರೆ ಈ ಮಾತುಗಳು ಐ ಹದಿನೈದನೇ ಅಥವಾ ಹದಿನಾರನೇ ಶತಮಾನಗಳ ಹಿಂದಿನ ಯಾವುದೇ ಹಳೆಯ ಗ್ರೀಕ್ ಹಸ್ತಪ್ರತಿಯಲ್ಲಾಗಲಿ ಇನ್ನೂ ಪುರಾತನವಾದ ಆಗಲಿ ಕಂಡುಬರುವುದಿಲ್ಲ ಅನೇಕ ಮಾನ್ಯತೆ ಪಡೆದ ಈ ಕೆಳಕಂಡ ವೇದ ಪಂಡಿತರುಗಳು ಈ ಮಾತುಗಳನ್ನು ಪ್ರಕ್ಷಿಪ್ತವೆಂದು ಹೇಳಿದ್ದಾರೆ ಸರ್ ಐಸಕ್ ನ್ಯೂಟನ್ ಬೆನ್ಸನ್ ಕ್ಲಾರ್ಕ್ ಹಾರ್ನೆ ಗ್ರಿಶ್ಬ್ಯಾಚ್ ಟಿಶ್ಚೆಂಡಾರ್ಫ್ ಡಾರ್ಫ್ ಟ್ರೆಜಲರ್ಮ್ಯಾನ್ ಅಂಡ್ ಆಲ್ಫರ್ಡ್ ಕಡೆಯವರು ಹೇಳುವುದೇನೆಂದರೆ ಪವಿತ್ರ ವಾಕ್ಯ ಭಾಗದ ಟೀಕೆಯಲ್ಲಿ ಅಪ್ಪಟವಾದ ಚಪಲಚಿತ್ತತೆ ಅಥವಾ ಬುದ್ಧಿ ಚಾಂಚಲ್ಯವನ್ನು ಅನುಸರಿಸಿದವರಿಗೆ ಹೊರತು ಅವುಗಳು ಯಥಾರ್ಥವಾದವುಗಳು ಎಂಬುದಕ್ಕೆ ಯಾವುದೇ ಕಾರಣಗಳ ಛಾಯೆಯಾದರೂ ಇರುವುದಿಲ್ಲ ದೊಡ್ಡ ರೈಟರ್ಸ್ಗಳು ರೆಫರೆನ್ಸ್ ಅಂದ್ರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಹದಿನಾರನೇ ಶತಮಾನದಲ್ಲಿಕ್ಕಿಂತ ಮುಂಚೆ ಇರುವಂತ ಪ್ರತಿಗಳಲ್ಲಿ ಇಲ್ಲ ಸರಿ ಇದನ್ನು ಯಾರಪ್ಪ ಹೇಳಿದ್ದಾರೆ ಅಂತಂದ್ರೆ ಅನೇಕ ಬೈಬಲ್ ಸ್ಕಾಲರ್ಸ್ ನೋಡಿ ಅದು ಒಬ್ರ ಹೆಸರು ಅಂದ್ರೆ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ಹೇಳ್ತಾರೆ ಹೇಳ್ತಾನಂದ್ರೆ ಐಜಾಕ್ ನ್ಯೂಟನ್ ವಾಸ್ ಒನ್ ಆಫ್ ದ ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ಯಾಕಪ್ಪ ಹೇಳ್ತಾರೆ ಅಂದ್ರೆ ಫಸ್ಟ್ ಫಸ್ಟು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟು ಅಂತೆ ಕಾಲದ ಸೂಚನೆಗಳನ್ನ ಬಹು ಸ್ಪಷ್ಟವಾಗಿ ಎತ್ತೇಳಿದ್ ಯಾರಪ್ಪ ಅಂದ್ರೆ ಐಜಾಕ್ ನ್ಯೂಟನ್ ಡ್ಯಾನ್ ಎಲ್ ಟ್ವೆಲ್ ಚಾಪ್ಟರ್ಲಿ ಅಂದ್ರೆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಸಾವಿರದ ಇನ್ನೂರ ತೊಂಬತ್ತು ದಿವಸಗಳು ಸಾವಿರದ ಮುನ್ನೂರ ಮೂವತ್ತೈದು ದಿವಸಗಳು ಇವೆಲ್ಲಾ ದಿವಸಗಳ ಬಗ್ಗೆ ತುಂಬಾ ಏನ್ರಿ ನಾಜುಕಾಗೆ ತುಂಬಾ ಕ್ಲೀನ್ ಆಗಿ ಸ್ಟಡಿ ಮಾಡಿ ಆ ಕಾಲದಲ್ಲಿ ಏನ್ ಮಾಡಿದ್ ಹೇಳಿದ್ ಯಾರಪ್ಪ ಅಂತಂದ್ರೆ ಐಜಾಕ್ ನೋಟಿ ಯಾಕಂದ್ರೆ ಈ ಡೇಟ್ಸ್ ಗಳು ನೋಡ್ಬಿಟ್ಟು ಅವ್ರ ಏನ್ ಹೇಳ್ತಾರೆ ಅಂದ್ರೆ ಈ ಡೇಟ್ಸ್ ಗಳು ಸುಮ್ಮನೆ ಸುಮ್ನೆ ಸಾಮಾನ್ಯವಾಗಿ ಕೊಟ್ಟಿರಕ್ಕೆ ಸಾಧ್ಯ ಇಲ್ಲ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಇಂದಾನೇ ಆರಾಮಾಗ ಡೇಟ್ ಇದು ಅಂತ ಅಂತ ಹೇಳ್ಬೇಕು ಏನು ಏನ್ ಮಾಡ್ತಾರೆ ಈ ಒಂದು ಏನ್ರಿ ಸಾವಿರದ ಇನ್ನೂರ ಅರವತ್ತು ದಿವಸಗಳ ಫಸ್ಟ್ ಲೆಕ್ಕಾಕ್ತಾರೆ ಅದರ ಹಾಳು ಮಾಡುವಂಥ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ ಅದರ ನಿತ್ಯ ಹೋಮ ನೀಗಿಸಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ ಏನ್ರಿ ಅಲ್ಲಿ ಸಾವಿರದ ಇನ್ನೂರ ಅರವತ್ತು ದಿವಸಗಳಾಗ್ತಾರೆ ದೇವರು ಜನರ ಬಲವು ಮುರಿಯೋದೇನಾಗ್ತದೆ ಅಲ್ಲಿ ತೀರ್ತದೆ ಅಂತ ಅಂತ ಹೇಳ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ ಫಸ್ಟ್ ಇದೇನಪ್ಪ ಇದು ನೋಡಿದವಾಗ ಇದು ಆ್ಯಂಟಿ ಕೇಸ್ ಪೀರಿಯಡ್ ಅಂತ ಗೊತ್ತಾಗ್ತಾರೆ ಸೊ ಅಲ್ಲಿ ಲೆಕ್ಕಾಕ್ದವಾಗ ಇದು ನೆಕ್ಸ್ಟ್ ಇನ್ನೊಂದು ಡೇಟ್ ಹೇಳ್ತಾರಲ್ಲ ಅಂದ್ರೆ ಎಲ್ಲಾ ಡೇಟ್ಗಳು ಒಂದೇ ಇದರಿಂದ ಆರಂಭ ಆಗೋದು ಅಂತ ಕಣ್ಣಿಡ್ಕೊಂಡು ಐಸಾಕ್ ನ್ಯೂಟನ್ ಏನ್ ಹೇಳ್ತಾರದೆ ಈ ಇಲ್ಲಿ ಮೆನ್ಷನ್ ಡೇಟ್ ಡೇಟ್ಗಳಲ್ಲಿ ಡೆಫಿನೆಟ್ ಆಗಿ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಏನ್ ಮಾಡ್ತಾರೆ ಹೇಳೇ ಹೇಳ್ತಾರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬರ್ತದೆ ಅಂತಮ್ ಏನ್ ಮಾಡ್ತಾರೆ ಆ ಕಾಲದಲ್ಲಿ ಹೇಳ್ತಾರೆ ಟೀಚಿಂಗ್ಸ್ ಟೀಚಿಂಗ್ಸ್ನ ತಗೊಂಡು ವಿಲಿಯಮ್ ಮಿಲ್ಲರ್ ಏನ್ ಮಾಡೋದು ಡೆವಲಪ್ ಮಾಡೋದು ಅದರ ಅವಾಗ ಮಾಡ್ತಾರೆ ಕರೆಕ್ಟಾಗಿ ಏಯ್ಟೀನ್ ಏನ್ರಿ ಏಯ್ಟೀನ್ ಟ್ವೆಂಟಿ ನೈನ್ ಅದರ ಆ ಕಾಲದಲ್ಲಿ ಏನ್ ಮಾಡ್ತಾರೆ ಏಯ್ಟೀನ್ ಟ್ವೆಂಟಿ ನೈನ್ ಏಯ್ಟೀನ್ ತರ್ಟಿ ಫೋರ್ವರೆಗೂ ಏನು ಕ್ರೈಸ್ಟ್ ಬರ್ತಾರೆ ಅಂತ ಏನ್ಮಾಡ್ತಾರ ಹಾಂ ಏಟೀನ್ ಅಲ್ಲಿ ಏಯ್ಟೀನ್ ಟ್ವೆಂಟಿ ನೈನ್ ಅವ್ರು ಮಿನಿಸ್ಟ್ರಿ ಮಾಡಿ ಏಟೀನ್ ಫಾರ್ಟಿ ಫೋರ್ ಅಲ್ಲಿ ಕ್ರೈಸ್ಟ್ ಬರ್ತನಂತ ಏನ್ ಮಾಡ್ತಾರಾಗ ಕ್ಲೇಮ್ ಶುರು ಮಾಡ್ತಾರೆ ಸೊ ಅವರು ಅಥೆಂಟಿಕ್ ಆಗಿ ಹೇಳೋದು ಏನಪ್ಪಾ ಅಂದ್ರೆ ಈ ಒಂದು ಸ್ಕ್ರಿಪ್ಚರು ಒರಿಜಿನಲ್ ಬೈಬಲ್ ಇಲ್ಲ ಅಲ್ದ್ರ ಅದರಿಂದ ಯಾರೋ ಒಬ್ರು ಕ್ರಿಟಿಸೈಸ್ ಮಾಡೋರು ಅದರ ಪವಿತ್ರ ಗ್ರಂಥಕ್ಕೆ ಬೆಲೆ ಕೊಡ್ತೀರಂತವರು ಅಲ್ದರ ಆಮೇಲೆ ಏನಾರೀ ಇದನ್ನ ನೋಡ್ಬೇಕ್ರೆ ದಿಸ್ ಇಸ್ ನಾಟ್ ಜಿನೈನ್ ಅಂತ ಕ್ಲೀನಾಗಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಆಮೇಲೆ ನೋಡಿ ಬೆನ್ಸನ್ ಕ್ಲಾರ್ಕ್ ಅದರ ಆ್ಯಡ್ ಎಮ್ ಸಿ ಕ್ಲಾರ್ಕ್ ಅದರ ಸೂಪರ್ ಆ ಕಾಲಲ್ಲಿ ನೋಡ್ಬೇಕ್ರೆ ಇವರೆಲ್ಲ ಬ್ರದರ್ ರಸಲ್ ಕಾಲಲ್ಲಿ ಬದುಕಿರಂತ ದೊಡ್ಡ ರೈಟರ್ಸಿ ಆಡ್ ಎಮ್ ಸಿ ಕ್ಲಾರ್ಕ್ ಅಂತ ಹೇಳ್ಬೇಕಾರೆ ಬ್ರದರ್ ರಸಲ್ ಕಾಲಕ್ಕಿಂತ ಮುಂಚೆ ಇದ್ದಂಥ ವ್ಯಕ್ತಿ ಅವ್ರ ರೈಟಿಂಗ್ಸು ನಮ್ಮ ಬ್ರದರ್ ರಸಲ್ ಏನು ಮಾಡೋರು ಓದೋರು ನೋಡಿ ಅವ್ರ ಕಮೆಂಟ್ಸ್ ಏನು ಮಾಡೋರು ಬ್ರದರ್ ರಸಲ್ ಓದೋರು ಅದರ ಓದ್ಬಿಟ್ಟು ಹೆಂಗೆ ಪಾಠ ಪ್ರಿಪೇರ್ ಮಾಡಬೇಕು ಹೆಂಗೆಲ್ಲ ಗೈಡೆನ್ಸ್ ಇದೆ ಅಂತ ಅಂದ್ಬಿಟ್ಟು ಏನ್ರಿ ತುಂಬ ಚೆನ್ನಾಗಿ ಏನು ಮಾಡ್ತಾರೆ ಆಡ್ ಎಮ್ ಸಿ ಕ್ಲಾರ್ಕ್ ಅಂದ್ಬಿಟ್ಟು ಏನ್ಮಾಡ್ತಾರೆ ಆ ಕಾಲಲ್ಲಿ ಬರಿತಾ ಇದ್ರ ಆಮೇಲೆ ಹಾರ್ನ್ ಗ್ರಿಸ್ ಪ್ಯಾಚ್ ಹಾ ಟಿಸಿನ್ ಡಾರ್ಫ್ ಅಂತ ಅಂದ್ಬಿಟ್ಟು ಟಿಸಿನ್ ಡಾರ್ಫ್ ಅಂತ ಹೇಳ್ಬೇಕ ಏನ್ರಿ ಈ ಮುಖ್ಯವಾಗಿ ಬೈಬಲ್ ಟ್ರಾನ್ಸ್ಲೇಷನ್ಸ್ ಮಾಡಿರೋರು ಅವರ ಮ್ಯಾನಿಸ್ಕ್ರಿಪ್ಟ್ಸ್ ಅದರ ಎಂತ ಕಂಡಿಡಿದವರು ಅದ್ರ ಬಗ್ಗೆ ರಿಸರ್ಚ್ ಮಾಡಿರೋಂತ ಇವರು ವ್ಯಕ್ತಿಗಳು ಇವರೆಲ್ಲ ಹೇಳೋದ್ರ ಏನಪ್ಪಾ ಅಂದ್ರೆ ಇದು ಏನ್ರಿ ಆಗಿ ಇಲ್ಲ ನಮ್ಮ ಒಂದು ಏನಂತ ಸ್ಟಡೀಸು ರಿಸರ್ಚ್ ಪ್ರಕಾರ ಏನಪ್ಪಾ ನಮ್ಗೆ ಸರಳವಾಗಿ ಗೊತ್ತಾಗ್ತಾನೆ ಅಂದ್ರೆ ಇದು ಖಂಡಿತಗೂ ಏನ್ರಿ ಜಿನೈನ್ ಆಗಿರೋ ವಾರ್ತೆ ಅಲ್ಲ ಅಂತ ನೋಡಿ ನೆಕ್ಸ್ಟ್ ಹೌದಾ ನಂಗೆ ಹಾ ಡಾಕ್ಟರ್ ಕಾನ್ಸ್ಟೆಂಟೈನ್ ಟಿಸ್ಟೆಂಡ್ರಾಫ್ ಎಂಬುವವರು ಹೇಳುವಂತೆ ಈ ಕೃತಿಮವಾದ ಸೇರಿಸುವಿಕೆಯು ಪತ್ರಿಕೆಯ ಭಾಗವಾಗಿ ಮುಂದುವರಿಯುವುದಾದಲ್ಲಿ ನಾನು ಇದನ್ನು ಭಕ್ತಿಹೀನತೆ ಎಂದೆಣಿಸುತ್ತೇನೆ ಪ್ರೊಫೆಸರ್ ಟಿ ಬಿ ಉಲ್ಸೆ ಯವರು ಪ್ರಶ್ನಿಸುವಂತೆ ನಮ್ಮ ಆಂಗ್ಲ ಭಾಷೆಯ ಸತ್ಯವೇದಗಳಲ್ಲಿ ಲೂತರನ್ನು ತನ್ನ ಭಾಷಾಂತರಗಳಲ್ಲಿ ಹೇಳದಿರುವ ಮತ್ತು ಆತನ ಮರಣಾನಂತರ ಐವತ್ತು ವರ್ಷಗಳವರೆಗೂ ಜರ್ಮನ್ ಭಾಷೆಗೆ ನುಸುಳದಿರುವ ಈ ವಾಕ್ಯ ಭಾಗವನ್ನು ಹೊಡೆದು ಹಾಕಲು ನಮ್ಮ ಸತ್ಯ ಮತ್ತು ನಿಷ್ಠೆಯು ಬೇಕಾಗುವುದಲ್ಲವೇ ಡಾಕ್ಟರ್ ಆಡಮ್ ಕ್ಲಾರ್ಕ್ ಈ ಬಗ್ಗೆ ವ್ಯಾಖ್ಯಾನಿಸುತ್ತಾ ಹೇಳುವುದೇನೆಂದರೆ ಈ ವಚನವು ಅಪ್ಪಟವಾದುದಲ್ಲ ಎಂದು ಕಾಣುತ್ತದೆ ಮುದ್ರಣವನ್ನು ಕಂಡುಹಿಡಿಯುವ ಮುನ್ನ ಬರದ ಪತ್ರಿಕೆಗಳ ಹಸ್ತಪ್ರತಿಗಳಲ್ಲಿ ಇದರ ಕೊರತೆ ಇದೆ ಟ್ರಿನಿಟಿ ಕಾಲೇಜ್ ಡಬ್ಲಿನ್ನಲ್ಲಿ ಕೋಡೆಕ್ಸ್ ಮೋನ್ಫೋರ್ಟಿಲ್ ಅನ್ನು ಬಿಟ್ಟು ಬಿಟ್ಟಿದ್ದಾರೆ ಇದನ್ನು ಬಿಟ್ಟಿರುವವರ ಇನ್ನಿತರ ಸಂಖ್ಯೆ ಒಂದು ನೂರ ಹನ್ನೆರಡು ಸಿರಿಯಾಕ್ ಭಾಷೆಯಲ್ಲೂ ಅರಾಬಿಕ್ ಇಥೋಪಿಯಾ ಕೋಸ್ಟಿಕ್ ಸಹಡಿಕ್ ಅರ್ಮೇನಿಯನ್ ಸ್ಲವೋನಿಕ್ ಮುಂತಾದ ಭಾಷೆಗಳಲ್ಲಿಯೂ ಇದು ಇಲ್ಲವಾಗಿದೆ ಒಂದೇ ಮಾತಲ್ಲಿ ಹೇಳುವುದಾದರೆ ವಲ್ಗೇಟಿನಲ್ಲಿ ಹೊರತುಪಡಿಸಿ ಎಲ್ಲಾ ಪುರಾತನ ಹಾಗೂ ಸರಿಯಾದ ಭಾಷಾಂತರಗಳಲ್ಲಿ ಇದು ಇಲ್ಲವಾಗಿದೆ ಇದು ಎಲ್ಲಾ ಪುರಾತನ ಹಾಗೂ ಹೆಚ್ಚಿನ ಲ್ಯಾಟಿನ್ ಪಿತೃಗಳ ಬಳಿ ಇದು ಇರುವುದಿಲ್ಲ ಓಕೆ ಸೊ ನೋಡಿ ಏನ್ ಹೇಳ್ತಾರೆ ಇಲ್ಲಿ ಕಾನ್ಸ್ಟಾಂಟೀನ್ ತಿಶನ್ ಏನಪ್ಪಾ ಹೇಳ್ತಾರೆ ಅಂದ್ರೆ ಇದನ್ನ ಸತ್ಯವೇದ ಇದೆ ಅಂತ ಅಂದ್ಬಿಟ್ಟು ಹೇಳ್ದ ಅಂತಂದ್ರೆ ಅದಕ್ಕೆ ಭಕ್ತಿ ಭಕ್ತಿಹೀನತೆಗೆ ಕಾರಣ ಅಂತ ಏನ್ ಮಾಡ್ತಾರೆ ಹೇಳ್ತಾರ ಹಂಗಾರ ಏನು ಯಾರು ದೇವ್ರನ್ನ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಯಾರು ದೇವ್ರ ವಾಕ್ಯನ ಸರಿಯಾಗಿ ಓದಿಲ್ವೋ ಅವರೇ ಏನ್ ಮಾಡ್ತಾರೆ ಈ ವಾಕ್ಯನ ಅಲ್ಲಿ ಇದೆ ಅಂತ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಆ ಪ್ರೊಫೆಸರ್ ಟಿ ಬಿ ಹೊಲ್ಸಿ ಅವ್ರ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಈ ತರ ವಾಕ್ಯ ಬೈಬಲಲ್ಲಿ ಇತ್ತು ಅಂತಂದ್ರೆ ಏನ್ರಿ ನಿಷ್ಠ ನಿಷ್ಠೆಯಿಂದ ನಾವು ಅದನ್ನ ಗೀಚ್ ಹಾಕ್ಬಿಡ್ಬೇಕು ವಿ ಶುಡ್ ಬಿ ಸ್ಕ್ರಾಚಿಂಗ್ ಔಟ್ ದಟ್ ವರ್ಸ್ ಒಂದು ಬೈಬಲ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ರೆಫರೆನ್ಸ್ ಕೊಡ್ತಾರೆ ಸೂಪರ್ ಆಗಿ ಮಾರ್ಟಿನ್ ಲೂಟರ್ ನೈಂಟಿ ಫೈವ್ ತೀಸಿಸ್ ಏನು ಮಾಡಿದ್ರು ಅವ್ರು ಬೋರ್ಡೋಲ್ಲಿ ಹಾಕಿದ್ರು ಅಂದ್ರ ಆ ನೈಂಟಿ ಫೈವ್ ತೀಸಿಸಲಿ ಈ ಪೋಪೋಪು ಮಾಡಿದಂಥ ಎಲ್ಲ ಬೋಧನೆಗಳನ್ನ ಖಂಡಿಸಿ ಮಾತಾಡ್ಬೇಕಾರೆ ಅವರು ಟ್ರೀಟಿಗೆ ನಿಂತ್ಕೊಂಡಿಲ್ಲ ಆಮೇಲೆ ಅವರು ಬೈಬಲ್ ಏನು ಮಾಡ್ತಾರೆ ಫಸ್ಟ್ ಜರ್ಮನಿಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಯಾರೋ ಮಾರ್ಟಿನ್ ನಿಲ್ತಾರೋ ಅವರು ಜರ್ಮನಿಗೆ ಮಾಡಿದಂತ ಟ್ರಾನ್ಸ್ಲೇಷನ್ ಇದು ಕಂಡು ಬರ್ತಾರೆ ಅಂತಂದ್ರೆ ಅದು ಕೂಡ ಏನಾಗೋದಿಲ್ಲ ಕಂಡು ಬರೋದಿಲ್ಲ ಜರ್ಮನಿಲ್ ಇರಂತ ಬೈಬಲ್ ಅಲ್ಲಿ ಏನ್ರೀ ಈ ವಾಕ್ಯ ಇಲ್ಲ ಅಂತ ಹೇಳ್ತಾರೆ ಯಾಕಿಲ್ಲ ಇದು ನಿಜವೇ ಜಿನ್ನ ಏನಾಗಿತ್ತು ಅಂತಂದ್ರೆ ಅವ್ರ ಏನ್ ಮಾಡ್ಬೋದ್ ನಾಕ್ ಪೋದಾಗಿತ್ತಲ್ಲ ಯಾಕೆ ಹಾಕಿಲ್ಲ ಅಂತಂದ್ರೆ ಇದು ಆ ಕಾಲದಲ್ಲಿ ಏನಾಗಿತ್ತಿಲ್ಲ ಇಲ್ಲ ಸೊ ಮೋಸ್ಟ್ಲಿ ಇದೇನಾಗಿರ್ಬೋದು ಅಂತ ಹೇಳ್ತಾರೆ ಮಾರ್ಟಿನ್ ಮಾಟಿನ ಮರಣದ ನಂತರ ಐವತ್ತು ವರ್ಷದ ನಂತರ ಯಾವುದೋ ಒಬ್ಬ ವ್ಯಕ್ತಿ ಏನು ಮಾಡಿರ್ಬೇಕು ಇದನ್ನ ಇಲ್ಲ ಹಾಕಿರ್ಬೇಕು ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೇಳ್ತಾರಲ್ದರ ವಚನ ಜೋಡಣೆ ಮಾಡಿದಾರೆ ಅವರು ಅವ್ರು ಮಾಡಿದ್ದಾರೆ ಅಂತಮಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ ನೆಕ್ಸ್ಟ್ ಡಾಕ್ಟರ್ ಆಡಮ್ ಕ್ಲಾರ್ಕ್ ಅಲ್ವ ಅವ್ರು ಏನು ಮಾಡ್ತಾರಪ್ಪ ಅವ್ರ ರೆಫರೆನ್ಸ್ ಕೊಡ್ತಾರೆ ಅಲ್ವರ ಏನು ಹೇಳ್ತಾರೆ ಅಂದ್ರೆ ಏನ್ರಿ ಪ್ರಿಂಟಿಂಗ್ ಪ್ರೆಸ್ಸು ಕನ್ನಡಿಯ ತನಕ ಏನ್ರೀ ಆ ನಮಗೆ ಸಿಕ್ಕಿರೋಂಥ ಯಾವುದೇ ಮ್ಯಾನೇಜ್ ಸ್ಕ್ರಿಪ್ಟ್ಸ್ ಅಲ್ಲಿ ಈ ವಾಕ್ಯಗಳಿಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ದಾರ ಆಮೇಲೆ ಇನ್ನೊಂದು ನೋಡಿ ರೆಫ್ರೆನ್ಸ್ ಸೂಪರ್ ಆಗಿದೆ ಏನು ಹೇಳ್ತಾರೆ ಅಂದ್ರೆ ಟ್ರಿನಿಟಿ ಕಾಲೇಜ್ ಡುಬ್ಲಿನಲ್ಲಿ ಆ ಕಾಲೇಜಲ್ಲೇ ಅವ್ರ ಹತ್ರ ಇರೋಂಥ ಮ್ಯಾನೇಜ್ ಸ್ಕ್ರಿಪ್ಸ್ ಅಲ್ಲಿ ಈ ವಾಕ್ಯ ಏನಾಗಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಲ್ವ ಯೋಚನೆ ಮಾಡಿ ಇವಾಗ ಟ್ರಿನಿಟಿ ಚರ್ಚ್ ಐ ಮೀನ್ ಟ್ರಿನಿಟಿ ಕಾಲೇಜ್ ಅದು ಟ್ರಿನಿಟಿ ಕಾಲೇಜು ಟ್ರಿನ್ಟಿಗಾಗಿ ನಿಂತ್ಕೊಂಡವರು ಟ್ರಿನ್ಟಿಟಿಗಾಗಿ ವಾಸಿಸೋರು ಹಂಗಾರೆ ಅವ್ರ ಕಾಲೇಜಲ್ಲಿ ಅಟ್ಲೀಸ್ಟ್ ಇರ್ಬೇಕಲ್ವಾ ಅದು ರೆಕಾರ್ಡ್ ಇರ್ಬೇಕಲ್ಲ ಅದೇ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಈ ವಾಕ್ಯನ ಏನಪ್ಪಾ ನೋಡ್ಬೇಕ್ರೆ ನೂರ ಹನ್ನೆರಡು ಪತ್ರಿಕೆಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಮೋರ್ ದನ್ ಎರಡು ಅಂಡ್ ಟ್ವೆಲ್ವ್ ಸ್ಕ್ರಿಪ್ಟ್ಸ್ ಅಲ್ಲಿ ಇಲ್ಲ ಮತ್ತೆ ಯಾವ್ದ್ರಲ್ಲಿ ಇದೆಯಪ್ಪ ಅಂತ ಒಂದೇ ಒಂದು ಮ್ಯಾನಿಸಿಕ್ರಿಪ್ಟ್ ಬಲ್ಗೆಟ್ ಅಂತ ಮ್ಯಾನು ಸ್ಕ್ರಿಪ್ಟ್ ಅಂತ ಇದರಿ ಅದರ ಅದು ಫಿಫ್ಟೀನ್ ಸೆಂಚುರಿ ಮ್ಯಾನಿಸಿಕ್ರಿಪ್ಟ್ ಮೇಲೆ ಅದು ಒಂದ್ರಲ್ಲಿ ಬಿಟ್ರೆ ಇನ್ ಯಾವುದೇ ಮ್ಯಾನಿಸಿಕ್ರಿಪ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮತ್ತೆ ಇನ್ಯಾವ ಭಾಷೆಯಲ್ಲಿ ಇದೆಯಾ ನೋಡ್ಬೇಕಾದ್ರೆ ಸಿರಿಯಾಕ್ ಬೈಬಲಲ್ಲಿಲ್ಲ ಅರೇಬಿಕೋ ಈಥೋಪಿಯಾ ಕಾಪ್ಟಿಕ್ ಶಾಡಿಕ ಅರಿಮಿನಿಯನ್ ಸಲೋವಿಂಕ್ ಅಲ್ವರ ಸಲೋ ಏನ್ರಿ ಯಾವ ಭಾಷೆಯಲ್ಲಿರಂತ ಬೈಬಲ್ಗಳು ಏನಾಗಿಲ್ಲ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಸೊ ಅದಕ್ಕೆ ಏನ್ರಿ ಇದು ನಾವು ಧೈರ್ಯವಾಗಿ ಏನ್ ಮಾಡ್ಬೋದು ಅಂತಂದ್ರೆ ಏನ್ರಿ ನಾವು ಅದನ್ನ ತೆಗೆದಾಕ್ಬೋದು ಅಲ್ವರ ಅದಕ್ಕೆ ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದೀರಲ್ಲ ಸ್ಪೀರಿಯಸ್ ವರ್ಸಸ್ ಅಂದ್ಬಿಟ್ಟು ಯಾವ ಯಾವ ವಾಕ್ಯಗಳು ಒರಿಜಿನಲ್ ಬೈಬಲ್ ಇಲ್ಲ ಅಂತ ಆ ವಾಕ್ಯ ನಾವು ಧೈರ್ಯವಾಗಿ ಏನ್ ಮಾಡ್ಬೋದು ತೆಗಿಬಿಟ್ ಬೈಬಲ್ ಇಂದ ಮತ್ತೆ ಡಿಲೀಟ್ ಮಾಡ್ಬೋದು ಯಾಕಪ್ಪ ಅಂದರೆ ಇದು ಒರಿಜಿನಲ್ ಬೈಬಲ್ಗಳ ಏನಾಗಿಲ್ಲ ಇಲ್ಲ ಇಲ್ಲ ಅದಕ್ಕೆ ಎಷ್ಟೋ ಏನಂತ ನಮಗೆ ಅದು ನಾವು ಎಷ್ಟೋ ಸ್ಟಡೀಸ್ಗಳನ್ನ ಮಾಡಿದೀರಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀರಿ ಬೇಸಿಕ್ ಕ್ಲಾಸಲ್ಲಿ ಅಲ್ವರ ಯಾವ ಥರ ಈ ವಾಕ್ಯಗಳಿಲ್ಲ ಅಂತನ್ಬಿಟ್ಟು ಅಲ್ವ ನೋಡ್ರಿ ಅದಕ್ಕೆ ಬೇಕಾದ್ರೆ ಒಂದು ಒಂದೇ ಒಂದು ಎಕ್ಸಾಂಪಲ್ ನೋಡೋಣ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಅಂತೀನಿ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಒಂದು ನಿಮಿಷ ಮತ್ತೆ ಆರನೇ ಅಧ್ಯಾಯ

Uh, but though when thou prayest, enter into thy closet, and when thou hast shut thy door, uh Hello, brother. Ah, ah, I'll, I'll, Matthew 6 13. Ah uh, 13, sorry. Uh, and lead us not into temptation, but deliver us from evil, for thine is the kingdom and the power and the glory forever. Amen. For thine is the kingdom, glory, and power forever. Amen. ಅದೇ ಕನ್ನಡದಲ್ಲಿ ಏನಾಗಿಲ್ಲ ಈ ವಾರ್ತೆ ಇಲ್ಲ ಈ ವಾರ್ತೆ ಏನಾಗಿಲ್ಲ ಕಂಡು ಯಾಕಪ್ಪ ಕಂಡು ಬರ್ಲಿಲ್ಲ ಅಂತಂದ್ರೆ ಏನಾಗಿಲ್ಲ ಇಂಗ್ಲಿಷ್ ಕೆಜಿ ಪ್ರಿಂಟ್ ಮಾಡ್ ನೋಡ್ರಿ ಅದರ ಹೇಗಿಲ್ಲ ಯಾಕಿಲ್ಲ ನಮ್ ಕನ್ನಡ ಬೈಬಲ್ ಅಲ್ಲಿ ಫುಟ್ ನೋಟೇ ಕೊಟ್ಟಿದ್ದಾರೆ ಓದ ನೋಡಿ ಫುಟ್ ನೋಟ್ ಕೆಲವು ಪತ್ರಿಕೆಗಳಲ್ಲಿ ಮುಂದಣ ಮಾತುಗಳು ಅವೆ ಯಾಕೆಂದರೆ ರಾಜ್ಯೋ ಬಲವೋ ಮಹಿಮೆಯು ಸದಾ ಕಾಲ ನಿನ್ನವೇ ಆಮೇನ್ ಏನ್ ಕೆಲವೊಂದು ಪ್ರತಿಗಳಲ್ಲಿ ಐತೆ ಅದೇನರ್ಥ ಕೆಲವೊಂದು ಪ್ರತಿಗಳಲ್ಲಿ ಏನಾಗಿಲ್ಲ ಇಲ್ಲ ಅಂತ ಅರ್ಥ ಅಲ್ವರ ಏನಂತ ಕೆಲವೊಂದು ವಿಚಾರಗಳು ಸತ್ಯವೇದಲ್ಲ ಏನಾಗಿದೆ ಇವಲ್ಲ ಇಲ್ಲ ಅಂತ ಅಂತನ್ಬಿಟ್ಟು ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಈ ತರ ಎಷ್ಟೋ ಪದಗಳು ಏನಾಗಿದೆ ಅಂದ್ರೆ ಒರಿಜಿನಲ್ ಬೈಬಲ್ ಇಲ್ದಿರೋದೇನಾಗಿ ಅಲ್ಲ ಐತೆ ಅಲ್ವರ ಯಾಕಪ್ಪ ಅಂತಂದ್ರೆ ನೋಡ್ಬೇಕಾದ್ರೆ ಇಲ್ಲಿ ಏಸು ಕಸು ಫಸ್ಟ್ ಪ್ರೇರಣ ಕೊಟ್ಟಿದೇನೋ ಪರಲೋಕದಲ್ಲಿ ನಮ್ಮ ತಂದೆಯೇ ಹಾ ನಿನ್ನ ಚಿತ್ತ ಪರ್ಲೋಕ್ದಲ್ಲಿ ನೆಡ್ತಿರ್ಬೇಕಾ ಬುಲೋಕ್ದಲೇನಾಗ್ಲಿ ಇರಲಿ ಆಮೇಲೆ ನಿನ್ನ ರಾಜ್ಯವೂ ಬರುವುದಾಗೆ ಅಂತ ಮಾಡ್ತಾರೆ ನಿನ್ನ ರಾಜ್ಯವೂ ಬರೋದಾಗೆ ಅಲ್ದರಾ ನಿನ್ನ ನಿನ್ನ ಚಿತ್ತ ಪರ್ಲೋಕ್ತ ನೆಡ್ತಿರ್ಬೇಕ ಬುಲೋಕ್ ಏನಾಗ ನೆರವೇರಲಿ ಅಂತ ಹೇಳ್ತಾರೆ ಅದರ ಇವಾಗ ಎಷ್ಟು ಪ್ರೇಳ್ ಕೊಟ್ಟಿದ್ದೆನೋ ನಿನ್ನ ರಾಜ್ಯವು ಬರಲಿ ಅಂತ ಮತ್ತೆ ಹದಿಮೂರನೇ ಮಾರ್ಗದಲ್ಲಿ ಆಲ್ರೆಡಿ ರಾಜ್ಯವು ಬಲವು ನಿಂದಿ ಅಂತ ಹೇಳಕ್ಕೆ ಹಿಂಗ ಅರ್ಥ ಬರ್ತದೆ ಅಲ್ವರ ಸ್ವಲ್ಪ ಕ್ಲಾಶ್ ಆಗ್ತಾರ ಅಲ್ವಾ ಸೊ ಇದು ನೋಡ್ಬೇಕಾ ಒರಿಜಿನಲ್ ಬೇಬಲ್ ಏನಾಗಿಲ್ಲ ಇಲ್ಲ ಸೊ ಇದು ಕೂಡ ಆ್ಯಡೆಡ್ ವರ್ಸ್ ಯಾವಾಗ ಆ್ಯಡ್ ಮಾಡಿದ್ದು ಗ್ರೇಟ್ ಆ್ಯಂಟಿ ಕ್ರೇ ಸಿಸ್ಟಮ್ ಕಾಲದಲ್ಲಿ ಅಲ್ಲಿ ಅಲ್ಲರ ಅದೇ ಒರಿಜಿನಲ್ ಬೈಬಲ್ ಇಲ್ಲ ಅದಕ್ಕೆ ಏನೇ ವಿಲ್ ಬರಲಿಲ್ಲ ನೋಡಿ ಬ್ರದರ್ ಓದ್ಬೇಕಾರೆ ಇಂಗ್ಲೀಷಲ್ಲಿ ಕೆ ಜೆ ವಿಲ್ ಬಂತು ಇಲ್ಲ ಕನ್ನಡದಲ್ಲಿ ಏನು ಮಾಡಿದ್ರೆ ಫುಟ್ಔಟ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹಾಕಿರೋದು ನಾವು ಏನು ಮಾಡ್ತೀರಿ ನೋಡ್ತೀರಿ ಅಲ್ವರ ಸೊ ಈ ರೀತಿ ಏನ್ರಿ ಎಷ್ಟೋ ಒಂದು ವಚನಗಳು ಬೈಬಲಲ್ಲಿ ಏನಾಗಿಲ್ಲ ಅಲ್ಲಿ ಇಲ್ಲ ಅಲ್ವರಾ ಇನ್ನೊಂದು ವಾಕ್ಯ ವಾಕ್ಯ ಓದನಾ ಯೋಹಾನ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಕನ್ನಡದಲ್ಲಿ ಅಲ್ಲಿ ಐದು ಮಂಟಪಗಳಲ್ಲಿ ಇವುಗಳಲ್ಲಿ ಬಹು ಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿರುವರು ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದರೆ ಬಿದ್ದಿರುವುದನ್ನು ಯೇಸು ಕಂಡು ನೋಡಿ ಇಲ್ಲಿ ಹಿಂಗ್ ಬಂತು ಅಲ್ಲ ನಾಲ್ಕನೇ ವಾಕ್ಯ ಅಂತ ಇದ್ಯಾ ಅಲ್ಲಿ ಫೋರ್ತ್ ವರ್ಸ್ ಅಂತ ಇದೆಯಾ ಫೋರ್ತ್ ಅಂತ ಇಲ್ಲ ನೋಡ್ರಿ ಇಲ್ಲ ತರ್ಡ್ ಕೊಟ್ಟವ್ರೆ ಫಿಫ್ತ್ ಕೊಟ್ಟವ್ರೆ ಕರೆಕ್ಟ್ ಫೋರ್ತ್ ಇಲ್ಲ ನೋಡ್ರ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ನಾವು ತಿಳ್ಕೊಂಡ್ಬಿಡ್ತೀರಿ ಪ್ರಿಂಟಿಂಗ್ ಅಲ್ಲ ಪರ್ಪಸ್ ಫುಲ್ ಆಗಿ ಬಿಟ್ಟವ್ರೆ ಯಾಕಪ್ಪ ಅಂತಂದ್ರೆ ಒರಿಜಿನಲ್ ಬೈಬಲ್ ಏನಾಗಿಲ್ಲ ಅದು ಇಲ್ವೇ ಇಲ್ಲ ಇದು ಇಂಗ್ಲೀಷ್ ಇರ್ಬೋದ ನೋಡ್ರಿ English Lord, John 5 4. For an angel went down at a certain season into the pool hmm. and troubled the water. Whoever then, first after the troubling of the water, stepped in was made whole of, of whatsoever disease he had. angel <laughs> ತಿಳಿಸ್ತಾ ಇದ್ರಂತೆ ಅಲ್ಲಾಡಿಸ್ತಾ ಇದ್ರಂತೆ ಹೋಗಿಟಾಗಿ ಯಾರು ಫಸ್ಟ್ ದುಮ್ಕ್ತರೋ ಖಾಲಿ ಏನಬಿಡ್ರಂತೆ ವಾಸಿ ಬಿಡುತ್ತಂತೆ ಈ ತರ ಎಲ್ಲ ಸ್ಟೋರಿಗಳು ಏನರೀ ಫೇಬಲ್ ಸ್ಟೋರೀಸ್ ತಾತಕಾಲದ ಕತೆಗಳು ಅಂತ ಹೇಳ್ತಾರಲ್ಲ ಇವೆಲ್ಲ ಕತೆಗಳು ಇದು ಬೈಬಲ್ ಏನಾಗಿಲ್ಲ ಇಲ್ಲ ಈಗ ಇದು ಯಾರು ಬರ್ದಿರ್ಬೇಕು ಮೂಲ ಪತ್ರಿಗಳ ಕೈನಲ್ಲಿ ಬರೀಬೇಕಾರೆ ಅವ್ರಿಗೆ ಯಾರೋ ಒಂದು ಕತೆ ಕೇಳಿರೋದನ್ನ ಅವ್ರು ಮಾಡೋರು ಇದ್ನಲ್ಲಿ ಪಕ್ಕದಲ್ಲಿ ಬೈಬಲ್ ಪಕ್ಕದಲ್ಲಿ ಕಮೆಂಟ್ಸ್ ತರ ಬರ್ದಿರೋದ್ನ ಇವ್ರು ಮಾಡ್ಬಿಟ್ರು ಮಾಡ್ಬಿಟ್ರೆ ಬೈಬಲ್ ವಾಕ್ಯ ಅಂತ ತಿಳ್ಕೊಂಡು ಏನು ಮಾಡ್ಬಿಟ್ರಲ್ಲಿ ಅಲ್ಲಿ ಪ್ರಿಂಟ್ ಮಾಡ್ಬಿಟ್ರು ಅಲ್ವರ ಆ್ಯಕ್ಚುಲಿ ಒರಿಜಿನಲ್ ಬೈಬಲ್ ಏನಾಗಿಲ್ಲ ಇದು ಇದಿಲ್ಲ ಆಮೇಲೆ ಇನ್ನೊಂದು ವಾಕ್ಯ ಹೋದ್ರೆ ನೋಡಿದ್ದೀನಿ ಇಲ್ಲಿ ಲೂಕ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ನೋಡಿ ಲೂಕ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ ನೋಡ್ರಾ ದೇವರಾಜದಲ್ಲಿ ಬಲಾತ್ಕಾರವಾಗಿ ಏನ್ ಮಾಡ್ತಾರಂತೆ ನುಗ್ತಾರಂತೆ ಏನಪ್ಪಾ ದೇವರಾಜಕ್ ಬರೋದೇ ಕಷ್ಟ ನೀನ್ ದೇವರಾಜ್ ಬಲಾತ್ಕಾರ ನುಗ್ತಾರ ಯೋಸ್ ಏನ್ ಮಾಡ್ತೀರಿ ಅಲ್ರ ಏನ ಇಂಗ್ಲೀಷ್ ಏನ್ ಬರ್ತಾರ ಬರ್ತಾರ ಅಲ್ಲ ಹಾ ದ ಲಾ ಪ್ರಾಫೆಟ್ಸ್ ವೇರ್ ಅಂಟಿಲ್ ಜಾನ್ ಸಿನ್ಸ್ ದಟ್ ಟೈಮ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಪ್ರೀಚ್ಡ್ ಎವ್ರಿ ಮ್ಯಾನ್ ಇಂಟು ಇಟ್ ಎವ್ರಿ ಮ್ಯಾನ್ ಪ್ರಸತ್ ಇಂಟು ಇಟ್ ಅಂತೆ ಜಾನ್ ದ ಬ್ಯಾಪ್ಟಿಸ್ಟ್ ಪ್ರೀಚ್ ಮಾಡ್ದಿಂದ ದೇವ್ರಾಜಕ್ಕೆ ಎಲ್ಲಾರು ನುಗ್ಗಿ ನುಗ್ಗಿ ಇದೆ ಬಗ್ಗೆ ನುಗ್ಗಿ ಏನ್ರಿ ಎಲ್ಲ ಒಬ್ಬರ ಮೇಲೆ ಏನು ತೊಳ್ಕೊಂಡ್ ಬರ್ತಾವಂತ ಹಂಗ ಬಂದ್ರ ಯೇಸು ಕ್ರಿಸ್ತ ಜನ ಇದ್ರು ಅಲ್ವರ ಏನ್ರಿ ಎಪ್ಪತ್ ಮಂದಿ ಬರ್ತಾರೆ ಆಮೇಲೆ ಹನ್ನೆರಡು ಮಂದಿ ಅದಾರ ಅದೇನ್ ಮಾಡ್ತಾರ ಎಪ್ಪತ್ ಮಂದಿ ಏ ಇವ್ರು ಹೇಳಬಹುದೇ ನಮಗೆ ಸ್ವೀಕಾರ ಮಾಡಕ್ಕಾಗಲ್ಲಪ್ಪ ನಾವು ಹೋಯ್ತೀನಿ ಅಂತ ಅನ್ಬಿತ್ರ ಯೇಸ ಕ್ರಿಸ್ ಏನ್ ಮಾಡ್ತಾರ ಓರಬ್ಬಾ ಧಾರಾಳ ಓರಿ ಅಂತ ಕೊನೆ ಉಳಿದಿದ್ ಯಜನಂತೆ ಹನ್ನೆರಡು ಜನ ಅದ್ರಲ್ಲಿ ಒಬ್ರು ಇವ್ರದ್ದು ಏನ್ ಮಾಡ್ತಾರೆ ಇವ್ರ ಬಗ್ಗೆ ಇಟ್ಕೊಟ್ಬಿಡ್ತಾರೆ ಅಲ್ವರ ಆದಾಯಂತ್ರ ಪೆಂಟಿ ಕಾಸ್ಟ್ ಅಂತರ ಏನಾಗಿದ್ದು ಎಲ್ಲ ಜನಗಳು ಸ್ವಲ್ಪ ಒಂದು ಐನೂರು ಜನ ಯೇಸು ಸ್ವಲ್ಪ ನೋಡ್ತಾನೆ ಐನೂರು ಜನ ಶಿಷ್ಯನಿದೆ ಅಂತ ವಾಕ್ಯನ ಇದೆ ಬೈಬಲಲ್ಲಿ ಇದೆ ಅಲ್ವರ ಹಂಗಂದ್ರೆ ಏನ್ರಿ ದೇವರಾಜಲ್ಲಿ ಯಾರು ಏನ್ರಿ ಬಲಾತ್ವರೆಗೆ ಏನ್ ಮಾಡ್ತಾರಲ್ಲ ನೋಡ್ತಾ ಇಲ್ಲ ಅಲ್ದರ ದೇವ್ರಾಜಕ್ಕೆ ಬರೋದೇ ಕಷ್ಟ ಅಂತೆ ಯೇಸುಕು ಸೇಳ್ತಾರಲ್ಲ ಇಕ್ಕಟ್ಟದ ಮರ್ಗೆ ಹಿಂಗಿದೆ ಅಂತೆ ದಾರಿ ಬಿಕ್ಕಟ್ಟು ಹಾ ಆಮೇಲೆ ಹಾ ಅದನ್ನ ಕಂಡು ಜನ ಅಂತೆ ಸ್ವಲ್ಪ ಜನ ಓದ್ ಮ್ಯಾಥ್ಯೂ ಸೆವೆನ್ ಮ್ಯಾಥ್ಯೂ ಸೆವೆನ್ ಚಾಪ್ಟರ್ ಸೆವೆನ್ ವರ್ಸ್ ಮ್ಯಾಥ್ಯೂ ಸೆವೆನ್ ತರ್ಟೀನ್ ಅಂಡ್ ಫೋರ್ಟೀನ್ ನೋಡಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹುಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಕಂಡು ಹಿಡಿಯೋರ ಸ್ವಲ್ಪ ಜನ ಅಂತ ಜನ ಹೋಗ್ತಾರೆ ಯೋಚನೆ ಮಾಡಿರ್ತೀನಿ ಅದರ ಅನೇಕ ಜನಗಳೇನಾಗಲ್ಲ ಮಾರ್ಗದಲ್ಲಿ ರೀ ಅಲ್ವರ ಅದಕ್ಕೆ ಕಂಡು ಹಿಡಿಯೋರಕ್ಕೆ ಆಯ್ತಾ ಇಲ್ಲ ಅಂತಂದ್ರೆ ದಬ 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 ಒಬ್ಬರು ದುಬ್ ಹಾಕೊಂಡು ತಳ್ಕೊಂಡು ನುಗ್ತಾರ ಇಲ್ಲ ಅದಕ್ಕೆ ಈ ಬೈಬಲ್ ಅಲ್ಲಿ ಈ ವಾರ್ತೆ ಇಲ್ಲ ಇನ್ನೊಂದು ವಾಕ್ಯ ಲೂಕ ಎರಡು ನಲ್ವತ್ತು ಲೂಕ್ ಟೂ ಫಾರ್ಟಿ ನೋಡಿನಿ ಲೂಕ ಎರಡನೇ ಅಧ್ಯಾಯ ನಲವತ್ತನೇ ವಾಕ್ಯ ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು ಏನ್ ತುಂಬಿದವರಾದ್ರು ಜ್ಞಾನದಿಂದ ತುಂಬಿದವನಾದನು ಹಾ ಕನ್ನಡದಲ್ಲಿ ಪರವಾಗಿಲ್ಲಪ್ಪ ಇಂಗ್ಲಿಷ್ ಓದಿ

ಮೈಂಡ್ ಕನ್ವೆನ್ಸ್ ಮಾಡಬೇಕಲ್ಲ ಅದ್ಗೆ ಮಾಡೋ ಇಲ್ದಿರೋ ಜಾಗದಲ್ಲಿ ಮಾಡೋ ಎಲ್ಲ ಪಕ್ಕಾ ತಾನೆ ಹಾಕೋ ಕುಡ್ಡಿಸ್ಬಿಟರ್ ಅಂತ ಮ್ಯಾನಿಫ್ಲಿಕ್ ಮಾಡೋದಕ್ಕೆ ಅಲ್ವರಾ ಆ್ಯಕ್ಚುಲಿ ನೋಡಿದ್ರೆ ಅದೇನಿಲ್ಲ ಒರಿಜಿನಲ್ ಬೈಬಲಲ್ಲಿ ಹಾ ಅದು ಇಲ್ವೇ ಇಲ್ಲ ಇನ್ನೊಂದು ವಾಕ್ಯ ಇದೆಲ್ಲ ಯಾವುದಪ್ಪಾ ಇಲ್ಲಿ ಜಾನ್ ತ್ರೀ ತರ್ಟಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಓದಾ ನೋಡಿದ್ದೀನಿ ಹಾ ಇನ್ಯ ಯಾರು ಕಂಡಿಡಿಯೋದಿಲ್ಲ ಬೈಬಲಲ್ಲಿ ಆದ್ರೆ ಬೈಬಲ್ ಅಲ್ಲಿ ಓದೋನ್ ನೋಡಿತ್ತೀನಿ ವಿವಹನ ಮೂರು ಹದಿಮೂರು ಹ್ಮ್ ಪರಲೋಕದಿಂದ ಇಳಿದು ಬಂದವನೇ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಇದಲ್ಲದೆ ಜನರು ಇದು ಇಂಗ್ಲಿಷ್ ಜಾನ್ ನೋಡಿ ಬದರ್ ಆ ನೋ ಮ್ಯಾನ್ 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 ಅಪ್ ಟು ಹೆವೆನ್ ಹೆವೆನ್ ಬಟ್ ಡೌನ್ ಫ್ರಮ್ ದ ದ ಸನ್ ಸನ್ ಆಫ್ ಆಫ್ ಹೆವೆನ್ ಹೆವೆನ್ ಅದಿದೆ ಕನ್ನಡದಲ್ಲಿ ಕನ್ನಡದಲ್ಲಿ ಇಲ್ಲ ನೋಡಿಂತೀನಿ ಅಂಗ್ರೆ ಯೇಸು ಕ್ರಿಸ್ತು ಪರಲೋಕದಿಂದ ಇಳಿದು ಬಂದವರೇ ಮನುಷ್ಯ ಮರಾನೇ ಬರ್ತವು ಯಾರೋ ಪರಲೋಕಕ್ಕೇರಿ ಹೋಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಏನಂತ ಹಾಕ್ಬಿಟ್ರಿ ಇಂಗ್ಲೀಷಲ್ಲಿ ಹಾ ಇಟ್ ಈಸ್ ಸೇಮ್ ಈಸ್ ದಟ್ ಈಸ್ ಇನ್ ಹೆವೆನ್ ಯೇಸು ಕ್ರಿಸ್ ಎಲ್ಲವರಂತೆ ಬುಲೋಕ್ದೊಲ್ಲ ಅವರಂತೆ ಸಾಕು ಪರ್ಲೋಕ್ ಅವರಂತೆ ನೋಡಿಂತೀರಿ ಹಾ ಈಗ ಕನ್ನಡದಲ್ಲಿ ಬಂತಾ ಬುರ್ಲಾ ನೋಡ್ರಿಂತೀರಿ ಅದರ ಇದು ನಾಕಿದ್ದವ್ರು ಯಾರು ಇಟ್ರಿಟಿ ಕಾನ್ಸೆಪ್ಟ್ ಇರೋರು ಅದಕ್ಕೆ ನೋಡ್ರಿ ಕೆಲವೊಂದು ವಾಕ್ಯಗಳನ್ನ ಬೈಬಲ್ನ ಕಂಪೇರ್ ಮಾಡ್ಕೊಂಡು ನೋಡ್ಬೇಕು ರೀ ಕೂತ್ಕೊಂಡು ಸ್ಟಡಿ ಮಾಡ್ಬೇಕು ಅದರ ಯಾರು ಹೇಳೋದ್ನ ಕೇಳೋದಂತದಲ್ಲ ದೇವ್ರ ಮಕ್ಳು ಕೂತ್ಕೊಂಡು ಆಸಕ್ತಿ ಬೈಬಲ್ನ ತೆಗೆದು ಡಿಕ್ಷನರಿಗಳನ್ನ ತೆಗೆದಿ ಮುಕು ಆಸಕ್ತಿಯಿಂದ ಹಾಂ ಓದ್ಬೇಕು ಸತ್ಯವೇದನ ಓದ್ಬೇಕು ರೀ ತಮಗೆ ಸತ್ಯ ಅರ್ಥ ಆಗಬೇಕು ಅಂದ್ರೆ ಇನ್ನೊಂದು ವಾಕ್ಯ ನೋಡ್ರಿ ಎಲ್ಲಿ ಅಂತಂದ್ರೆ ಲುಕ್ ಟ್ವೆಂಟಿ ತ್ರೀ ತರ್ಟಿ ಫೋರ್ ಲುಕ್ ಟ್ವೆಂಟಿ ತ್ರೀ ತರ್ಟಿ ಫೋರ್ ನೋಡಿ ತಂದೆಯೇ ಅವರಿಗೆ ಕ್ಷಮಿಸ ಅವರ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತವೆಂಬುದನ್ನು ಅರಿಯರು ಅಂದನು ಆಮೇಲೆ ಅಲ್ಲಿ ಹೇಳ್ತಾರೆ ತಂದೆಯೇ ಇವ್ರನ್ನ ಏನ್ ಮಾಡುವ ಇವ್ರನ್ನ ಕ್ಷಮಿಸು ಇವ್ರು ಏನ್ ಮಾಡ್ತಾ ಇದಾರೆ ಇವ್ರಿಗೆ ಏನಿಲ್ಲವಂತೆ ಆ ಇವ್ರಿಗೆ ಹರಿಯರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಏನು ಮಾಡಿದ್ರು ಹಾ ಪ್ರಾರ್ಥ ಪ್ರಾರ್ಥನೆ ಮಾಡಿದ್ರು ಯಾರಿಗಪ್ಪ ಪಾಪಿಗಳಿಗೆ ಅವ್ರ ಪಾಪಗಳನ್ನೇ ಮಾಡಿದ್ರು ನೀನು ಕ್ಷಮಸು ಅಂತಂತಂದ್ರೆ ಆ್ಯಕ್ಚುಲಿ ಯೇಸು ಕ್ರಿಸ್ತು ಪ್ರೇಯರ್ ಮಾಡಿದ್ರ ಅವ್ರ ಪಾಪಗಳನ್ನ ಕ್ಷಮಸು ಅಂತ ಹಾಂ ಹೇಳ್ರಿ ಮುಂದೆ ಪಾಪ ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇನೆ ಹಾ ಮತ್ತೆ ಇಲ್ಲಿ ಅವರು ಹಂಗಿಲ್ಲ ಅದ್ರದರ ಈ ಇದನ್ನ ಕೇಳಿಲ್ಲಂತೆ ಅಲ್ಲ ಯಾಕೆ ಅವರು ಅದ್ಭುತ ಮಾಡಿದಕ್ಕೆ ಪಾಪ ಮಾಡಬೇಡ ಇನ್ಮೇಲೆ ಅಂತ ಹೇಳ್ತಾರಲ್ಲ ಪ್ರಶ್ನೆ ಸರಿಯಾಗಿ ಕೇಳಿ ಪ್ರಶ್ನೆ ಏನು ಅಂತಂದ್ರೆ ಅಲ್ಲಿ ಯೇಸುಕ್ರಿಸ್ತನ ಶಿಲ್ಬೆ ಮೇಲೆ ಹಾಕಿರಬೇಕರೆ ಅಲ್ಲಿರಂತ ಪಾಪಿಗಳನ್ನು ನೋಡ್ಬಿಟ್ಟು ಯೇಸುಕ್ರಿಸ್ತ ಅಯ್ಯೋ ದೇವರೇ ಇವರು ಏನ್ ಮಾಡ್ತಾರ ಇವರಿಗೆ ಗೊತ್ತೇ ಇಲ್ಲ ಪಾಪಾಯೋ ದೈವittu ಈ ಪಾಪಗಳನ್ನ ಹಿಂಸೋತೆ ಯೇಸುಕ್ರಿಸ್ತ ಹೇಳುದ್ರಾ ಇಲ್ಲ ಹೇಳಲಿಲ್ಲ ನಿಮ್ಮ ಪಾಪಗೋಸ್ಕರ ಅಳಿರಿ ಅಂತ ಹೇಳಿದರು ಅವರು ಅವರು ಏನು ಗೊತ್ತ ಅದನ್ನ ಹಿಂಸ ಅಂತ ಹೇಳಿದ್ರು ಅಷ್ಟೇ ಹ ಏನ್ ಮಾಡ್ತಾರ ಗೊತ್ತಿಲ್ಲ ಹಂಗ ಇವರೆಲ್ಲ ಗೊತ್ತಿಲ್ದ ಮಾಡ್ಬಿಟ್ರಾ ಗೊತ್ತಿದ್ ಮಾಡಿದ್ರೆ ಗೊತ್ತಿಲ್ ತರ ಮಾಡ್ತಾರ ಇಸ್ರಿಗೆ ಅಲ್ವರ ಗೊತ್ತಿಟ್ಕೊಂಡ್ ಮಾಡೋರ ಗೊತ್ತಿಲ್ತರ ಮಾಡೋರ ಅಂದ್ರೆ ಬೇಕು ಬೇಕು ಅಂತ ಚೆನ್ನಾಗ್ ಗೊತ್ತಿಟ್ಕೊಂಡು ಹೊಟ್ಟೆ ಕಿಚ್ಚಿನ ಮಾಡಿರೋದು ಎಲ್ಲೈತೆ ವಾಕ್ಯ ಒಂದ್ ನಿಮಿಷ ನಿಂತೀನಿ

ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆಯೇ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ ಹೆರೋದನಿಗಾದರೂ ಕಾಣಲಿಲ್ಲ ಅವನು ಇವನನ್ನು ಹಿಂದಿರುಗಿ ನಮ್ಮ ಬಳಿಗೆ ಕಳುಹಿಸಿದನಲ್ಲ ಇವ ಇವನು ಮರಣದಂಡನೆಗೆ ಮಾಡ ಮಾಡಿದವನಲ್ಲವೆಂಬುದಾಯಿತು ಆದುದರಿಂದ ನಾನು ಇವನನ್ನು ಹೊರಸಿ ಬಿಟ್ಟು ಬಿಡುತ್ತೇನೆ ಎಂದು ಇರಿ ಒಂದ್ ನಿಮಿಷ ಇದೆ ಇನ್ನೊಂದ್ ಕಡೆ ವಾಕ್ಯ ಇದೆ ಅವರು ದ್ವೇಷದಿಂದನೇ ಯೇಸು ಕೃಷ್ಣ ಒಪ್ಪಿಸ್ಕೊಟ್ರು ಅಂತ ವಾಕ್ಯ ಇದೆ ಒಂದ್ ನಿಮಿಷ ಹಂಗೆ ರೀ ಆ ಮ್ಯಾಥ್ಯೂ ಟ್ವೆಂಟಿ ಸೆವೆನ್ ಏಟೀನ್ ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು ನಿಮ್ಮನ್ನು ಯಾರ ನಿಮ್ಮ ನಿಮಗೆ ಯಾರನ್ನು ಬಿಟ್ಟು ಬಿಟ್ಟುಕೊಡಬೇಕೆನ್ನುತ್ತೀರಿ ಬರಬ್ನನ್ನು ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಕೇಳಿದನು ಅವನು ಓದ್ಲಬದಿ ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟನು ಎಂದು ಅವನ ಬಳಿಗೆ ಹೇಳಿ ಕಳಿಸಿದಳು ನೋಡ್ರ ಅದಿಕ್ಕೆ ಏನ್ ಮಾಡ್ತಾನೆ ಅವ್ರ ಎಂಟಿ ಹೇಳ ಮಾತ್ರ ನಂಬ್ತಾನೆ ಯಾಕಂದ್ರೆ ಅವ್ನು ಎನ್ಕ್ವೈರಿ ಮಾಡ್ಬೇಕು ಕ್ಲೀನ್ ಆಗಿ ಏನಂದ್ರೆ ಯೇಸು ಖ್ರಿಸು ಇನ್ನೋಸೆಂಟ್ ಪರ್ಸನ್ ಇವ್ರಲ್ಲಿ ತಪ್ಪಿಲ್ಲ ಹಂಗ್ರೆ ಇವರೆಲ್ಲ ಏನಕ್ಕಪ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನಕ್ಕೆ ಅಲ್ಲಿ ದ್ವೇಷ ಹೊಟ್ಟೆ ಕಿಚ್ಚು ಅಲ್ದರ ಯಾಕೆ ಅಂದ್ರೆ ಯೇಸು ಕ್ರಿಸ್ತು ಮಾಡಿದಂತ ಒಳ್ಳೆ ಕೆಲಸಗಳನ್ನ ಇವ್ರಿಗೆ ಏನ್ ಮಾಡಕ್ ಆಗ್ತಾ ಇರಲಿಲ್ಲ ಅವ್ರಿಗೆ ಇವ್ರು ಸಹಿಸಿಕೊಡಕ ಆಗ್ತಾ ಇರಲಿಲ್ಲ ಅದರ ಇವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಏನ್ ಇವ್ರ ಮನೆ ಏನ್ ಮಾಡ್ತಾರೆ ತಪ್ಪನ ತಪ್ಪುನ ಹುಡುಕ್ತಾ ಇದ್ರು ತಪ್ಪುನ ಕರ್ತಾ ಇದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲರ ಅದರಿಂದ ಇವ್ರು ಪಿಲಾತನ್ಗೆ ಗೊತ್ತು ಚೆನ್ನಾಗಿ ಇವ್ರು ಬೇಕು ಬೇಕು ಅಂತ ಮಾಡ್ತಾ ಇರೋದು ಅಂತ ಅಲ್ವಾರ ಹೊಟ್ಟೆ ಕಿಚ್ಚನ ಮಾಡ್ತಾರೆ ಮಸಿ ಅಂತ ಬಿಡಿ ಬಿ ಸೆಕೆಂಡ್ರಿ ಹಂಗಿರ್ಬೇಕಾರೆ ಯೇಸು ಕೂಸು ಖಂಡಿತವಾಗ ಇವ್ರಿಗೆ ಅಯ್ಯೋ ಪಾಪ ದೇವ್ರೆ ಇವ್ರು ಏನ್ ಮಾಡ್ತಾರೋ ಗೊತ್ತೇ ಇಲ್ಲ ದೇವ್ರೆ ಪಾಪ ದಯವಿಟ್ಟು ಇವ್ರನ್ನ ಶಬಸ್ಪುಟ್ಟಿದೇಸು ಕೂಸ್ ಹೇಳ್ತಾರ ಶಿಲ್ಬೆ ಎತ್ಕೊಂಡು ಹೋಗ್ಬೇಕಾರೆ ಏನ್ ಹೇಳ್ತಾರೆ ನನಗ ಕಣ್ಣೀರಿಬೇಡ್ರಿ ಯಾರಿಗ ಕಣ್ಣೀರಿಡ್ರಿ ನಿಮಗೆ ನಿಮ್ಮ ಮಕ್ಳುಗಳಗಾಗ ಏನ್ ಮಾಡ್ರಿ ನೀವ ಕಣ್ಣೀರಿಡೀರಿ ಅಂತ ಏಸು ಕುಸುಮ್ ಗೊತ್ತೋ ಗೊತ್ತಿರಲ್ವ ಚೆನ್ನಾಗ್ ಗೊತ್ತಿತ್ತು ಎರುಸಲೇಮ್ ನೋಡ್ಬಿಟ್ಟು ಕಣ್ಣೀರ್ ಇಡ್ತಾರೆ ಅಯ್ಯೋ ಎರ ಸಲೆಮೆ ಪ್ರವಾದಿಗಳನ್ನ ಕೊಳ್ಳೋಳೆ ಇವಾಗ ಅಟ್ಲೀಸ್ಟ್ ನಿನಗೆ ಕಣ್ಗಳು ತೆರೆದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಸಮಾಧಾನ ನಗರ ದೇವ್ರಿಗೆ ಕೆಡ್ಬಿಡ್ತಲ್ಲ ಅಂತ ಮುಂದಕ್ಕೆ ಏನ್ ಮಾಡುದು ಏಸು ಕುಸು ಫೋರ್ ಕ್ಯಾಸ್ಟ್ ಮಾಡಿದ್ರು ಶಿಷ್ಯಗಳಿಗೆ ಹೇಳ್ತಾ ಹೇಳ್ತಾರೆ ನೀವು ಅಂತ ಆಲಯದಲ್ಲಿ ಒಂದು ಕಲ್ಲು ಇನ್ನೊಂದು ಕಲ್ ಮೇಲೆ ಏನಾಗಿರೋಲ್ಲ ಎಲ್ಲ ಕೆಡು ಬೀಳ್ತದೆ ಅಂತ ಹೇಳ್ತಾರೆ ಅಂದ್ರೆ ಯೇಸು ಕುಸಿ ಮೇಲೆ ಏನಕ್ಕೆ ಕೇಳಿದ್ರು ಯೋಚನೆ ಮಾಡೋ ಯೇಸು ಕುಸಿಗೆ ಬಹು ಸ್ಪಷ್ಟವಾಗಿ ಗೊತ್ತಿತ್ತು ಇವರು ಬೇಕು ಬೇಕು ಅಂತ ದ್ವೇಷದಿಂದನೇ ಹಾಕ್ತಾರೆ ಅಂತ ಏನ್ ಹೇಳ್ತಾರೆ ಮೂರು ದಿನ ಮುಂಚೆ ಇರ್ಬೇಕಾರೆ ಸ್ವಲ್ಪ ದಿನ ಮುಂಚೆ ಇರ್ಬೇಕಾರೆ ನಾನು ಸುಲಮ್ಗೆ ಹೋಗ್ಬೇಕು ಅದರ ನ್ಯಾಯಶಸ್ತಿಗಳು ರಾಜಕರಿಂದ ಏನ್ ಮಾಡಬೇಕು ನಾನು ಆ ಏಟ್ಗಳನ್ನ ತಿನ್ಬೇಕು ಶಿಲ್ಬೆ ಮರಣ ಹೊಂದಬೇಕು ಅಂತ ಏಸು ಕ್ರಿಸ್ತ ಹೇಳಲ್ಲ ಹಂಗಾರೆ ಅವ್ರೆಲ್ಲ ಗೊತ್ತಿಲ್ದ್ರೆ ಮಾಡ್ಬಿಟ್ರ ಕಣ್ಮುಚ್ಕೊಂಡು ಕ್ರೂಡ ಆಗಿ ಹಂಗೆ ಸುಮ್ಮನೆ ಶಿಲ್ಬೆ ಮೇಲೆ ಹಾಕ್ಬಿಟ್ರ ಇಲ್ಲ ರೀ ಅದರ ಆಮೇಲೆ ಇನ್ನೊಂದೇನು ಅಂದರೆ ಯೋಚನೆ ಮಾಡ್ರಿ ಏಸು ಕ್ರಿಸ್ತು ನಾವು ಪ್ರಾರ್ಥನೆನ ದೇವ್ರು ಕೇಳ್ದೆ ಅಂತ ರೆಕಾರ್ಡ್ ಇಲ್ಲ ರೀ ಅದರ ಏಸು ಹೇಳ್ತಾರೆ ಯಾವಾಗೂ ನೀನು ನನ್ನ ಪ್ರೇಯರ್ ಕೇಳ್ತಿ ಅಂತ ಓದಿದ್ರ ವಾಕ್ಯ ಜಾನ್ ತರ್ಟೀನ್ ಚಾಪ್ಟರ್ ಹನ್ನೊಂದನೇ ಅಧ್ಯಾಯದಲ್ಲಿ ಐತ್ರಿ ನೋಡ್ರಿ ಸತ್ತಾಗ ಹ್ಮ್ ನೋಡ್ರಿ ನೀನು ನನ್ನ ಇದೆ ಕಾನ್ಫಿಡೆನ್ಸ್ ಅಂತ ಯಾವಾಗೂ ನಾನ್ ಪ್ರೇರ್ ಮಾಡ್ತೀಯಾ ನೀತಿವಂತನ ಪ್ರಾರ್ಥನೆ ದೇವ್ರ ಏನ್ ಮಾಡ್ದಾರ ಹೇಳದರಿ ಅಲ್ವರ ನೀತಿವಂತನ ಪ್ರಾರ್ಥನೆ ಏನ್ ಮಾಡ್ತಾರೆ ದೇವ್ರ ಯಾವ ಕಿವಿಗಳನ್ನ ತೆರೆದಿರ್ತಾರೆ ಅಂತ ಹೇಳ್ತಾರೆ ಅದ್ರ ಅಂಗಡಿಯ ಸುಗಸು ಪ್ರೇರ್ ಮಾಡಿದಾರೆ ದೇವ್ರು ಕೇಳ್ದಿರ್ತಾರ ಅದ್ರ ಒಂದು ಪಕ್ಷ ಎಂದ್ರೆ ಅದೇನ್ರೀ ಸರಿ ಇಲ್ದಿರೇ ಇದ್ರು ದೇವ್ರ ಏನ್ ಮಾಡಿದ್ರು ಖಂಡಿತವಾಗೂ ಆತನ ಪ್ರಾರ್ಥನೆ ಕೇಳಿರೋದು ಆದ್ರೆ ದೇವ್ರಿಗೂ ಕ್ರಿಸ್ತನಗಿರಂತ ಸಂಬಂಧ ಅನ್ಯೋತ್ ಹೆಂಗಪ್ಪ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಕ್ರಿಸ್ತನ ಮೈಂಡ್ನ ದೇವ್ರ ಅರ್ಥ ಮಾಡ್ಕೊಂಡಿದ್ರು ದೇವ್ರ ಮೈಂಡ್ ನ ಅಪ್ಪಟ್ಟವಾಗಿ ಕ್ರಿಸ್ತನ್ ಅರ್ಥ ಮಾಡ್ಕೊಂಡ್ರಿಂದ ಖಂಡಿತವಾಗೂ ಇದು ದೇವ್ರ ಚಿತ್ರಕ್ಕೆ ವಿರುದ್ಧವಾಗಿರೋ ಏಸು ಈ ತರ ಮಾತಾಡೋಕೆ ಸಾಧ್ಯನೇ ಇಲ್ಲ ಅದರಿಂದ ಇದು ಬೈಬಲ್ ಏನೇ ಇಲ್ಲ ಇಲ್ಲ ಅಲ್ರ ಆಮೇಲೆ ಇನ್ನೊಂದು ವಾಕ್ಯದ ಹೊಂಟೀನಿ ಇಲ್ಲಿ ಜಾನ್ ಸುವಾರ್ತೆ ಕೊನೆಯ ವಾಕ್ಯ ರೀ ಹೋದ್ರಿ ಎಷ್ಟು ಚೆನ್ನಾಗಿದೆ ರೀ ವಾಕ್ಯ ಯೋಹನ ಇಪ್ಪತ್ತೊಂದು ಇಪ್ಪತ್ತೈದು ಯೋಹನ ಇಪ್ಪತ್ತೊಂದು ಇಪ್ಪತ್ತೈದು ಹ ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದಿತೆಂದು ನಾನು ನೆನೆಸುತ್ತೇನೆ ಏನ್ರಿ ಡೈಲಾಗ್ ಬಾ 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 ಏಸು ಕ್ರಿಸ್ತು ಹೇಳೋದೆಲ್ಲ ಬರ್ಬಿಡ್ತಾ ಇದ್ರೆ ಲೋಕನೇ ಊತ್ ಬುಕ್ಗಳನ್ನ ಸ್ಟೋರ್ ಮಾಡೋಕೆ ನಾನು ಅಂಥ ದೊಡ್ಡಿದ ಜೋಸ್ ಏನ್ ಮಾಡ್ತಾ ಇದೀನಿ ಯೇಸು ಕ್ರಿಸ್ತು ಎಷ್ಟಪ್ಪ ಇದ್ರು ವರ್ಷ ತರ್ಟಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಇದ್ರು ಬಿಟಾಕಿ ತರ್ಟಿ ಇಯರ್ಸ್ ಬೇಕಾಗಿಲ್ಲ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಶಿಷ್ಯಂದ್ರೆ ಏನು ಮಾಡಿದರು ಟೈಮ್ ಸ್ಪೆಂಡ್ ಮಾಡಿದ್ದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ರೆಕಾರ್ಡು ಒಂದೊಂದು ಮಿನಿಟ್ ಒಂದೊಂದು ಸೆಕೆಂಡು ಬರಿತಾ ಹೋದ್ರೆ ಎಷ್ಟಾಗ್ಬಿಡ್ತಾರೆ ಬುಕ್ಕು ಹಾಂ ಇಡೀ ಲೋಕನೇ ತುಂಬುದಿರಷ್ಟು ಸ್ಟೋರ್ ಮಾಡಕ್ ಜಾಗ ಹಿಡಿತದ ಫೇಕ್ ವರ್ಸ್ ಇದು ಇದು ಬೈಬಲ್ ಅಲ್ಲಿ ಇಲ್ವೇ ಇಲ್ಲ ಅಲ್ವರ ನೋಡ್ರಿ ಇದೆಲ್ಲ ಸೇತನ್ ಹಾಕಿರೋದು ಯಾಕೆ ಏನ್ ಗೊತ್ತ ನೋಡ್ಸೋದಕ್ಕೆ ಇನ್ನೂ ತುಂಬಾ ಇದೆ ಪಾ ಎಸ್ಕು ಸುಳ್ಳಿರೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ದಂಗೆ ಅಯ್ಯೋ ನಮ್ಗೇನೋ ಅಂದ್ಬಿಟ್ರೆ ಏನಾಗ್ಬಿಡ್ತದೆ ನಮ್ ಕ್ಯೂರಿಯಾಸಿಟಿ ಬಂದ್ಬಿಡ್ತ ನೋಡ್ರಿ ಅಯ್ಯೋ ಇನ್ನೂ ಇದೆ ಗೊತ್ತಿಲ್ಲ ನಿಮ್ಗೆ ಅಯ್ಯೋ ಇದೆ ಅಂತ ದೇಶ ನಮ್ಗೆ ಏನಾಗ್ಬಿಡ್ತದೆ ಇರೋದನ್ನ ಬಿಟ್ಬಿಟ್ಟು ಇಲ್ದಿರೋದನ್ನ ಕೆತ್ತ ಹೋಗ್ತಿನ್ ನೋಡ್ತೀನಿ ರೋ ಏನಿದೆ ಅದ್ ಬಗ್ಗೆ ತಿಳ್ಕೊಡೋಣ ಅಂತ ಸೇತನ್ ಇದೆ ಟಾರ್ಗೆಟ್ ಅರವತ್ತಾರು ಪುಸ್ತಕನ ಇಲ್ಲಪ್ಪ ತುಂಬಾ ಇದೆ ಅದಕ್ಕೆ ರೋಮನ್ ಕ್ಯಾಥಲಿಕ್ ಬುಕ್ ಏನ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ಪುಸ್ತಕಗಳನ್ನ ತಂದಾಕ್ ಬಿಟ್ರು ತಂತೆ ಅಂತೆ ಅಲ್ವರ ಹಾ ಮ್ಯಾಕೆಬೀಸ್ ಅಂತೆ ಮ್ಯಾಕೆಬೀಸ್ ಒನ್ ಮ್ಯಾಕೆಬೀಸ್ ಟೂ ಮ್ಯಾಕೆಬೀಸ್ ತ್ರೀ ಸತ್ಯವಿಲ್ಲದಿರದೆಲ್ಲ ಏನು ರೀ ನಾವು ಒಂದ್ ಪುಂ ಟಕ 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 ಕಡೆ ಹೋಗ್ಬಿಟ್ಟ ವಿನಾಕಿನ ಪುಸ್ತಕ ಅಂತೆ ಯಾವುದಪ್ಪ ಇದು ಅಂತಂದ್ರೆ ಹಳೆ ಓಡೋ ಮಿಡ್ಕಿಲಿ ಬರಿಬೇಕಾರೆ ಹೇಳ್ತಾರಲ್ಲ ಹಾ ಇವೆಲ್ಲ ಪುಸ್ತಕಗಳು ಬರೆದಿದೆ ಪುಸ್ತಕಗಳಲ್ಲಿ ಬರೆದಿದೆ ಅಂತ ಆ ಪುಸ್ತಕನ ಇವು ಅಂತ ಏನು ಮಾಡ್ತಾರೆ ಕ್ಲೇಮ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲಪ್ಪ ಐತೆ ಹಾ ಆ ಪುಸ್ತಕ ಅಂತ ಹೇಳಿದ್ರೆ ಆ ಪುಸ್ತಕ ಎಸು ಕೊಟ್ಟ ಆ ಪುಸ್ತಕ ಯಾಕೆ ಬರ್ದಿಲ್ಲ ಆಮೇಲೆ ಏಸು ಕ್ರಿಸ್ತಿ ಯೋಚನೆ ಮಾಡ್ರಿ ಎರಿಮಿನ ಪ್ರವಾದನಿಗೆ ಕ್ರಾಸ್ ಅಫೆನ್ಸ್ ಕೊಟ್ಟರೆ ಏಷ್ಯಾನ ಪ್ರವಾದನಿಗೆ ಕ್ರಾಸ್ ಅಫೆನ್ಸ್ ಕೊಟ್ಟರೆ ದಾನಿಲಿನ ಪ್ರವಾದನಿಗೆ ಕ್ರಾಸ್ ಅಫೆನ್ಸ್ ಕೊಟ್ಟರೆ ಯೋನಾನ ಪ್ರವಾದನಿಗೆ ಕ್ರಾಸ್ ಅಫೆನ್ಸ್ ಕೊಟ್ಟರೆ ಎಲ್ಲ ಝಕೆರೆ ಪರವಾಗಿ ಕ್ರಾಸ್ ರೆಫರೆನ್ಸ್ ಕೊಡ್ತಾರೆ ಇವೆಲ್ಲ ಕೊಟ್ಟಿರ್ಬೇಕಾರೆ ಬೀಸು ಈನಾಕಿನ ಪುಸ್ತಕ ಇವೆಲ್ಲ ಸತ್ಯವೇಲೆ ಇದ್ದಿದ್ರೆ ಎಷ್ಟು ಕೃಷಿ ಎಲ್ಲಾರ ಒನ್ ಕಡೆ ರೆಫರೆನ್ಸ್ ಏನ್ ಮಾಡಿರೋದು ನಮಗೆ ಕೊಟ್ಟಿರೋರು ಅದರಿಂದ ಆ ಪುಸ್ತಕಗಳನ್ನ ನಾವು ಸತ್ಯವೇದ ಪುಸ್ತಕ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಶೈತಾನ ಎಷ್ಟು ಕ್ಲವರ್ ಅಂತೀನಿ ಇವಾಗ ಬೈಬಲ್ ಇಟ್ಕೊಂಡೆ ಬೈಬಲ್ ಇಲ್ದಿರೋದೆಲ್ಲ ಏನು ಮಾಡ್ತಾರೆ ಪ್ರಸಂಗ ಮಾಡ್ತಾರೆ ಇನ್ನು ಬೈಬಲಲ್ಲಿ ಅಲ್ಲಿ ಕೂಡ ಬೈಬಲ್ ಜೊತೆಗೆ ಪ್ರಿಂಟ್ ಮಾಡಿ ಹಾಕ್ಬಿಟ್ರೆ ಏನು ಮಾಡ್ತಾನೆ ಗೆಲ್ರಿ ಹ ಸೇತಾನ್ಗೆ ಇನ್ನ ಸರಳಾಗ್ಬಿಡ್ತಾರ ನೋಡುತ್ತೆ ಮಾರ್ಗ ಇದನ್ನೇ ಸೇತಾನ್ ಮಾಡಿರೋದು ಅದಕ್ಕೆ ಹೇಳ್ತಾರೆ ದೊಡ್ಡ ದೊಡ್ಡ ರೈಟರ್ಸ್ ಎಲ್ಲ ಹೇಳ್ತಾರೆ ಅಂದ್ರೆ ಏನ್ರಿ ಇವೆಲ್ಲ ಬಂದ್ಬಿಟ್ಟು ದೇವ್ರ ಯೋಜನೆಗೆ ಏನ್ರಿ ಸರಿಸಮಾನವಾಗಿರೋ ಮಾತುಗಳೇ ಅಲ್ಲ ಅದರಿಂದ ಈ ವಾಕ್ಯಗಳು ಯಾವುದೋ ಒರಿಜಿನಲ್ ಬೈಬಲಲ್ಲಿ ಇಲ್ಲ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಓದನ್ ವಾಲ್ಯೂಮಲ್ಲಿ ನೆಕ್ಸ್ಟ್ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಯಾರು ಕಂಟಿನ್ಯೂ ಮಾಡ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಅನಿತಾ ಸಿಸ್ಟರ್ ಅಥವಾ ಸಿಸ್ಟರ್ ಓದ್ತೀನಿ ಮೆಥೋಡಿಸ್ಟ್ ಸಭೆಯ ಸಂಸ್ಥಾಪಕನಾದ ಜಾನ್ ವೆಸ್ಲಿ ಎಂಬುವವರು ತ್ರೈವೇಕ್ ತ್ರಯೇಕತ್ವ ಸಿದ್ಧಾಂತವನ್ನು ಬೆಂಬಲಿಸಲು ಶ್ರಮಿಸಿದರು ಹೀಗಿದ್ದಾಗಿಯೂ ಈ ವಾಕ್ಯ ಭಾಗದ ಅವರ ಒಂದಾನೊಂದು ಪ್ರಸಂಗದಲ್ಲಿ ಅವರು ಈ ಮಾತುಗಳ ಬಗ್ಗೆ ನಾನು ತ್ರಯೇಕತ್ವ ವ್ಯಕ್ತಿಗಳು ಎಂಬುವ ಪದಗಳನ್ನು ಉಪಯೋಗಿಸುವ ಬಗ್ಗೆ ಅಳಕುತ್ತೇನೆ ಯಾಕಂದರೆ ನಾನು ಸತ್ಯವೇದದಲ್ಲಿ ಎಲ್ಲಿಯೂ ಈ ಶಬ್ದಗಳನ್ನು ಕಾಣಿನು ಎಂದಿದ್ದಾರೆ ಮತ್ತು ಈ ಈ ಮಾತುಗಳಿಗೆ ನಿರೂಪಿಸಲಾಗದವುಗಳು ವಾಕ್ಯದಲ್ಲಿ ಒಳಗೊಂಡಿರುತ್ತದೆ ವಾಕ್ಯ ಭಾಗದಲ್ಲಿ ಹೇಳಿರುವ ನೇರವಾದ ಮಾತುಗಳ ಬಗೆಯ ಬಗ್ಗೆಯಷ್ಟೇ ನಾನು ಅನುಗ್ರಹಿಸುತ್ತೇನೆ ಎಂದಿದ್ದಾರೆ ಅವರು ತ್ರಯಕತ್ವ ಸಿದ್ಧಾಂತವನ್ನು ರುಜುವಾತು ಪಡಿಸಲು ಕಠಿಣ ಶ್ರಮ ಪಟ್ಟರು ಯಾಕೆಂದರೆ ಈ ಕೃತಿಕ ಕೃತಿಮವಾದ ವಾಕ್ಯ ಭಾಗವು ನೈಜವಾದುದೆಂದು ಪುರಾತನ ಸತ್ಯವೇದದ ಹಸ್ತ ಪ್ರತಿಗಳಿಂದ ಪ್ರಾಪ್ತಿಪಡಿಸಿಕೊಂಡ ಇತ್ತೀಚಿನ ಸಕಾರಾತ್ಮಕವಾದ ಮಾಹಿತಿ ಎಂದು ಅವರು ನಂಬಿದ್ದರು ಉದಾಹರಣೆಯಾಗಿ ನಮ್ಮ ಕಿಂಗ್ಸ್ ಜೇಮ್ ವರ್ಷನ್ ಅಥವಾ ಕಾಮನ್ ವರ್ಷನ್ ಬೈಬಲ್ ಕ್ರಿಸ್ತಶಕ ಹದಿನಾರು ಹನ್ನೊಂದರ ಇದರ ಸಿದ್ಧತೆ ಕಾರ್ಯ ಪ್ರಾರಂಭಗೊಂಡಾಗ ಭಾಷಾಂತಕಾರರಿಗೆ ಕೇವಲ ಎಂಟು ಗ್ರೀಕ್ ಹಸ್ತಪತ್ರಿಕೆಗಳ ಪ್ರತಿಗಳ ಅನುಕೂಲತೆ ಇತ್ತೇ ಹೊರತು ಹತ್ತನೇ ಶತಮಾನದ ಇಂದಿನವುಗಳು ಲಭ್ಯವಿರಲಿಲ್ಲ ಹೇಗೂ ಈಗ ಸುಮಾರು ಏಳ್ನೂರು ಎಂಎಸ್ಎಸ್ಗಳು ಲಭ್ಯವಿದ್ದು ಇವುಗಳಲ್ಲಿ ವಿಶೇಷವಾಗಿ ಸಿನೈಟಿಕ್ ಮತ್ತು ವ್ಯಾ ವ್ಯಾಟಿಕನ್ ಎಂಎಸ್ ಸಂಖ್ಯೆಗಳು ಹನ್ನೆರಡು ಜೀರೋ ಒಂಬತ್ತು ಇವುಗಳು ಬಹಳ ಪ್ರಾಚೀನ ಕಾಲಗಳಾಗಿದ್ದು ಕ್ರಿಸ್ತಶಕ ಮುನ್ನೂರೈವತ್ತಕ್ಕೆ ಸೇರಿವೆ ಆಯ್ತು ಥ್ಯಾಂಕ್ ಯು ಸರ್ ನೋಡಿ ಜಾನ್ ವೆಸ್ಲಿ ಯಾರಪ್ಪ ಅಂದ್ರೆ ದ ಫೌಂಡರ್ ಆಫ್ ಮೆಥೋಡಿಸಮ್ ಮೆಥೋಡಿಸ್ಟ್ ಚರ್ಚ್ ಅಂತ ಇದ್ದಾರೆ ಗೊತ್ತಾ ಈ ಮೆಥೋಡಿಸ್ಟ್ ಚರ್ಚ್ ನ ಹಿಡಿದವರು ಯಾರಪ್ಪ ಅಂದ್ರೆ ಜಾನ್ ವೆಸ್ಲಿ ಇವರೆಲ್ಲ ಆಕ್ಚುಲಿ ಯಾರ ಜೊತೆಗಿದ್ದವರು ಅಂತಂದ್ರೆ ಮಾರ್ಟಿನ್ ಲೂತರ್ ಜೊತೆಗಿದ್ರು ಮಾರ್ಟಿನ್ ಲೂತರ್ ಫಾಲೋವರ್ಸ್ ರೀ ಜಾನ್ ಕ್ಯಾಲ್ವಿನ್ ಜಾನ್ ವೆಸ್ಲಿ ಇವರೆಲ್ಲ ಅವ್ರ ಜೊತೆಗಿದ್ದವರು ಮಾರ್ಟಿನ್ ಲೂತರ್ ಇರೋ ತನಕ ಎಲ್ಲರೂ ಏನಾಗಿದ್ರಿ ಚೆನ್ನಾಗಿದ್ರು ಪ್ರೊಟೆಕ್ಷನ್ಸು ಸಾಕತಾ ಕೆಲಸ ಆಯ್ತು ಯಾವಾಗ ಮಾರ್ಟಿನ್ ಲೂತರ್ ತೀರ್ಕೊಂಬಿಟ್ರ ಅವಾಗ ಏನು ಮಾಡೋದು ಜಾನ್ ಕ್ಯಾಲ್ವಿನ್ ಸಪ್ರೇಟ್ ಆದ್ರು ಕ್ಯಾಲ್ವಿನಿಸ್ಟ್ ಅಂತ ಒಂದು ಮಾಡಿದ್ರು ನೋಡಿ ನೋಡಿಂತೀನಿ ಆಮೇಲೆ ಜಾನ್ ವೆಸ್ಲಿ ಏನು ಮಾಡಿದ್ರು ಅವರು ಸಪ್ರೇಟ್ ಆಗೋದ್ರು ಸಪ್ರೇಟ್ ಆಗಿ ಮೊಪ್ಟೆ ಮಾಡಿದ್ರು ಐ ಈ ಮೆಥಡ್ ಎಲ್ಲ ಸರಿಯಿಲ್ಲಪ್ಪ ಒಂದು ಸಪ್ರೇಟ್ ಮೆಥಡ್ ಮಾಡಬೇಕು ಸಿಸ್ಟಮೆಟಿಕ್ ಮೆಥಡ್ ಮಾಡಬೇಕು ಮಾಡ್ಬೇಕು ಅಂತ ಅವ್ರು ಮಾಡಿದ್ರು ಅವ್ರು ಮೆಥೋಡಿಸ್ಟ್ ಅಂತ ಹಂಗೆ ಮಾಡಿದ್ರು ಅದಕ್ಕೆ ಮೆಥೋಡ್ ಪ್ರಕಾರನೇ ಹೋಗೋರು ಯಾರಪ್ಪ ಮೆಥೋಡಿಸ್ಟ್ ಅಂತ ಅವ್ರು ಏನು ಮಾಡ್ತಾರೆ ಈ ಆ್ಯಕ್ಚುಲಿ ಟ್ರೀನ್ಟಿಂಗ್ನ ಸಪೋರ್ಟ್ ಮಾಡೋರಂತೆ ಅವರು ಆದರೆ ಆದರೂ ಅವರು ಒಂದು ಸರ್ಮನ್ನಲ್ಲಿ ಏನ್ರಿ ವಾಕ್ಯದ ಮುಖಾಂತರ ಯಾವ ಈ ಈ ಎಸ್ಪೆಷಲಿ ವಾಕ್ಯ ಫಸ್ಟ್ ಜಾನ್ ಫೈವ್ ಸೆವೆನ್ ಅಂತಿದ್ರೆ ಈ ವಾಕ್ಯನ ಕೋಟ್ ಮಾಡೇ ಇಲ್ವಂತಿದ್ದವ್ರಿಗು ಆದರೂ ಕೂಡ ಟ್ರೀಟಿನ್ ಏನು ಮಾಡ್ತಾರ ನಮ್ಮ ತಾಯಿದ್ರು ಅಂತ ಹೇಳ್ತಾರೆ ಅಲ್ವ ಆಮೇಲೆ ನೋಡಿದ್ರು ಇನ್ನೊಂದು ಅಂದರೆ ಈ ಬೈಬಲ್ನಲ್ಲಿ ಟ್ರಿನಿಟಿ ಅಂತ ವಾರ್ತೆ ಕೂಡ ಇಲ್ವೇ ಇಲ್ಲ ಅಂತ ಕೂಡ ಏನು ಮಾಡೋರು ಸ್ಪಷ್ಟವಾಗಿ ಹೇಳೋರು ಆದರೂ ಕೂಡ ಏನು ಮಾಡೋರು ಅದಕ್ಕೆ ಆ ಟ್ರಿನಿಟಿ ಉಪದೇಶಕ್ಕೆ ತುಂಬಾ ಸಪೋರ್ಟ್ ಕೊಟ್ಟು ಏನು ಮಾಡೋರು ಅವರು ಮಾತಾಡೋರೇ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಏನು ರೀ ಇದರಲ್ಲೇ ಏನಪ್ಪಾ ಕ್ಲಿಯರ್ ಆಗಿ ಗೊತ್ತಿರ್ತಾರೆ ಬಾಕಿ ಇಲ್ದ್ರಂತದ್ನ ಏನೇ ನಾವು ಸುಮ್ಮನೆ ಏನೋ ಕಲ್ಪನಾ ಕತೆಗಳನ್ನ ಇಟ್ಕೊಂಡು ಅಥವಾ ಬೈಬಲ್ ಅಂತ ಏನೋ ಒಂದು ಎಂತಾರೆ ತತ್ವಗಳನ್ನ ಇಟ್ಕೊಂಡು ನಾವು ಪ್ರೂವ್ ಮಾಡೋಂಥದ್ದು ಏನಲ್ಲ ಇದು ಸರಿಯಲ್ಲ ಅಂತಂದ್ಬಿಟ್ಟು ಅದಕ್ಕೆ ಈ ಕಿಂಗ್ ಜೇಮ್ಸ್ ವರ್ಷನ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಎಂಟನೇ ಶತಮಾನದಲ್ಲಿರೋಂಥ ಬೈಬಲರ ಆಧಾರದ ಮೇಲೆ ಮಾಡಿದ್ದು ಟ್ರಾನ್ಸ್ಲೇಷನ್ ಮಾಡಿರೋದು ಅದೇ ಅದಾಗಿದ್ದ ನಂತರ ಏನು ರೀ ಒಂದು ತುಂಬ ಪುರಾತನ ಒಂದು ಮ್ಯಾನಿಪ್ಟ್ಸು ಅದರಲ್ಲಿ ಏನು ಹೇಳ್ತಾರಲ್ಲ ಏನಂದರೆ ಸಿನಾಟಿಕ್ ಮ್ಯಾನಿಸ್ಕ್ರಿಪ್ಟ್ಸ್ ವ್ಯಾಟಿಕನ್ ಮ್ಯಾನಿ ಒನ್ ಟು ಜೀರೋ ನೈನ್ ಏನ್ರಿ ಇವೆಲ್ಲ ಮುನ್ನೂರು ಶತಮಾನಕ್ಕಿಂತ ಮುಂಚೆ ಕಂಡು ಬಂದಂತಹ ಅಲ್ಲಿ ಯಾವ ರೀತಿ ವಾಕ್ಯಗಳಿಲ್ಲ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ ನೋಡಿದ್ದೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನೋದ್ ಸಿಸ್ಟರ್ ಹಾ ಓದ್ತೀನಿ ಪರಿಶುದ್ಧ ಗ್ರಂಥವು ತಂದೆ ಮತ್ತು ಮಗ ಹಾಗೂ ಅವರುಗಳ ಅನ್ಯೋನ್ಯತೆಯ ಬಗ್ಗೆ ಬೋಧಿಸುತ್ತದೆ ದ ಸ್ಕ್ರಿಪ್ಚರ್ ಟೀಚಿಂಗ್ ರೆಸ್ಪೆಕ್ಟಿಂಗ್ ದ ಫಾದರ್ ಅಂಡ್ ದ ಸನ್ ಅಂಡ್ ದೇರ್ ಯುನಿಟಿ ಪರಲೋಕದಲ್ಲಿರುವ ತಂದೆಯಾದ ಯಹೋವನು ಪರಲೋಕದ ಕುಮಾರನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೂ ಪವಿತ್ರಾತ್ಮನು ಇವರುಗಳ ಬಗ್ಗೆ ಇರುವ ತ್ರಯಕತ್ವದಲ್ಲಿನ ವಿಶ್ವಾಸದ ಅರಿಕೆಯನ್ನು ಮಾಡುವಾಗ ತೀವ್ರವಾದ ಭಿನ್ನತೆಯೊಂದನ್ನು ಮಾಡಿಕೊಳ್ಳಬೇಕಾಗುತ್ತದೆ ತ್ರಯಕತ್ವ ಸಿದ್ಧಾಂತವು ತಂದೆ ಕುಮಾರ ಮತ್ತು ಪರಿಶುದ್ಧಾತ್ಮರು ಸಭೆಯ ವಿಶ್ವಾಸ ಸೂತ್ರದಲ್ಲಿ ಹೇಳುವಂತೆ ವ್ಯಕ್ತಿಯಲ್ಲಿದ್ದು ಒಂದಾಗಿದ್ದು ಸಮಾನವಾದ ಮಹಿಮೆ ಮತ್ತು ಅಧಿಕಾರಗಳನ್ನು ಹೊಂದಿದ್ದಾರೆ ಎಂದು ಹೇಳುತ್ತದೆ ತಂದೆ ಮಗ ಮತ್ತು ಪರಿಶುದ್ಧಾತ್ಮನ ರಕ್ಷಣಾ ಯೋಜನೆಯ ವಿವಿಧ ಹಂತಗಳಲ್ಲಿ ನಿರಪೇಕ್ಷವಾದ ಅನ್ಯೋನ್ಯತೆಯ ಬಗ್ಗೆ ತೋರಿಸುವಾಗ ಖಂಡಿತವಾಗಿಯೂ ತಂದೆ ಹಾಗೂ ಮಗ ಒಂದೇ ವ್ಯಕ್ತಿ ಅಲ್ಲವೆಂದು ಮಹಿಮೆ ಮತ್ತು ಶಕ್ತಿಯಲ್ಲಿ ತಂದೆಗೆ ಸರಿಸಮಾನವಲ್ಲವೆಂದು ನಿರಾಕರಿಸಿದ್ದಾನೆ ಈ ಮೊದಲು ತೋರಿಸಿದಂತೆ ತಂದೆಯು ಮಗನನ್ನು ಮಹಿಮೆ ಮತ್ತು ಆತನನ್ನು ಅತ್ಯುನ್ನತ ಸ್ಥಿತಿಗೆ ಏರಿಸಿದ್ದಾನೆ ಮತ್ತು ಆತನಿಗೆ ತನ್ನ ಹೆಸರನ್ನು ಹೊರತುಪಡಿಸಿ ಎಲ್ಲಾ ಹೆಸರುಗಳಿಗಿಂತ ಉನ್ನತವನ್ನು ಉನ್ನತವನ್ನು ಹೆಸರನ್ನು ದಯಪಾಲಿಸಿದ್ದಾನೆ ಪರಲೋಕ ಭೂಲೋಕದಲ್ಲಿರುವ ತನ್ನ ಎಲ್ಲಾ ಅಧಿಕಾರಗಳನ್ನು ಕಾರ್ಯಗತಗೊಳಿಸುವಲ್ಲಿ ಆತನನ್ನು ತನ್ನ ಕಾರ್ಯಕರ್ತನನ್ನಾಗಿಯೂ ಪ್ರತಿನಿಧಿಯನ್ನಾಗಿಯೂ ನೇಮಿಸಿದ್ದಾನೆ ವಿವಿಧ ಗ್ರಂಥಗಳು ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಮತ್ತು ಆ ಮಗನು ತನ್ನ ತನ್ ತನ್ನ ಮುಂದೆ ತಂದೆಯು ಇಟ್ಟಿರುವ ಸಂತೋಷದ ಸಲುವಾಗಿ ಪೂಜೆಯನ್ನು ಸಹಿಸಿಕೊಂಡನು ಅವಮಾನವನ್ನು ನಿರ್ಲಕ್ಷಿಸಿದನು ಮತ್ತು ಆತನು ಪರಲೋಕದ ತಂದೆಯು ಪಡೆದ ಏಕೈಕ ಕುಮಾರನಾಗಿದ್ದಾನೆ ಮತ್ತು ತಂದೆಯು ತನಗೆ ನೇಮಿಸಿದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸಿದ ಮೇಲೆ ಆತನು ಈ ಲೋಕದ ತನ್ನ ರಾಜ್ಯವನ್ನು ಮಿರಿಯಾಂತರ ಯುಗದ ಅಂತ್ಯಕಾಲದಲ್ಲಿ ತನ್ನ ತಂದೆಗೆ ಒಪ್ಪಿಸಿಕೊಡುವನು ಎಂಬ ಸತ್ಯವನ್ನು ಒಪ್ಪುತ್ತದೆ ಮತ್ತು ನಮ್ಮ ಗಮನಕ್ಕೆ ಬಂದಿರುವ ಆತನು ಇನ್ನೂ ಅಧಿಕವಾದ ಹೇಳಿಕೆಗಳಾದ ಮಗನು ಸಂತೋಷವಾಗಿ ಹಾಗೂ ಪೂರ್ಣವಾಗಿ ನಾನು ತಂದೆಯಿಂದ ಬಂದವನು ಮತ್ತು ನನ್ನ ಇಚ್ಛೆಯ ಪ್ರಕಾರ ಮಾಡಲು ಬಂದಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬ ಮಾತುಗಳನ್ನು ಮತ್ತು ಆತನು ಉಪಯೋಗಿಸಿದ ಶಕ್ತಿಯು ಆತನ ಸ್ವಂತದ್ದಲ್ಲ ಆದರೆ ಅದು ತಂದೆಯದು ಎಂಬುದಾಗಿ ಅಂಗೀಕರಿಸುತ್ತದೆ ಮತ್ತು ತಂದೆಯು ನನಗಿಂತ ಹೆಚ್ಚವನು ಹೆಚ್ಚಿನವನಾಗಿದ್ದಾನೆ ಎಂಬ ಪ್ರವಾದನ ಹೇಳಿಕೆಗಳನ್ನು ಮತ್ತು ಆತನು ಒಡಂಬಡಿಕೆಯ ದೂತನು ಸೇವಕನು ಆಗಿದ್ದಾನೆ ಆದರೆ ಆತನು ಅದರ ನಿರ್ಮಾಣಿಕನಲ್ಲ ಆತನು ನೂತನ ಒಡಂಬಡಿಕೆಯ ಮಧ್ಯಸ್ಥನಾಗಿದ್ದಾನೆ ದೇವರು ಮತ್ತು ಮನುಷ್ಯರ ನಡುವೆ ಏಕೈಕ ಮಧ್ಯಸ್ಥಗಾರ ಎಂಬ ಹೊಸ ಒಡಂಬಡಿಕೆಯಲ್ಲಿ ಪುನರಾವರ್ತನೆಗೊಂಡ ಹೇಳಿಕೆಗಳು ಇವೆಲ್ಲವುಗಳನ್ನು ಒಪ್ಪಿಕೊಳ್ಳುತ್ತದೆ ಈ ವಿವಿಧ ದೇವರ ವಾಕ್ಯಗಳು ನಮಗೆ ಏಕರೂಪವಾಗಿ ಮತ್ತು ಸಾಮ್ಯ ಸಾಮರಸ್ಯಕ್ಕನುಗುಣವಾಗಿ ಪರಲೋಕದ ತಂದೆ ಪರಲೋಕದ ಕುಮಾರ ಇವರುಗಳ ನಡುವಣ ವ್ಯಕ್ತಿತ್ವ ಮಹಿಮೆ ಮತ್ತು ಅಧಿಕಾರಗಳಲ್ಲಿರುವ ಭಿನ್ನತೆಗಳನ್ನು ನಮಗೆ ಬೋಧಿಸುತ್ತವೆ ಆದರೆ ಇದು ಅತ್ಯಂತ ನಿರಪೇಕ್ಷವಾದ ಮತ್ತು ಅಗಾಧವಾದ ಅನ್ಯೋನ್ನತ ಯೋಜನೆ ಚಿತ್ತ ಮತ್ತು ಉದ್ದೇಶಗಳಾಗಿವೆ ತಂದೆಯಾದಯ ಹೋವನ ಮಹಾ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅರ್ಹನಾಗಿದ್ದಾನೆ ಯಾಕೆಂದರೆ ಆತನಿಗೆ ತನ್ನದೇ ಆದ ಯಾವುದೇ ಚಿತ್ತವಿಲ್ಲ ಯಾಕೆಂದರೆ ತಾನು ತನ್ನ ತಂದೆಯ ಆತ್ಮನಿಂದ ತುಂಬಿಸಿಕೊಳ್ಳುವ ಸಲುವಾಗಿ ಆತನು ತನ್ನ ಚಿತ್ತವನ್ನು ವರ್ಜಿಸಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಮತ್ತು ಎಲ್ಲದರಲ್ಲಿಯೂ ತಂದೆಯ ಚಿತ್ತವನ್ನೇ ನೆರವೇರಿಸುವವನಾಗಿದ್ದಾನೆ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ ವ್ಯೋಹಾನ ಆರು ಮೂವತ್ತೆಂಟರಿಂದ ಮೂವತ್ತೊಂಬತ್ತ ಹ್ಮ್ ಸೊ ಆ ಸತ್ಯವೇ ರೆಸ್ಪೆಕ್ಟಿಂಗ್ ದ ಫಾದರ್ ಯುನಿಟಿ ನೋಡ್ಬೇಕಾದ್ರೆ ಏನ್ರಿ ಆ ಸತ್ಯಭೇದದಲ್ಲಿ ಎಲ್ಲೂ ತಂದೆ ಮಗ ಪವಿತ್ರಾತ್ಮ ಮೂರು ಜನನು ಇದಾರೆ ಆ ಮೂರು ಜನನು ಮಹಿಮೆಯಲ್ಲಿ ಒಂದೇ ರೀತಿಯಲ್ಲಿ ಇದಾರೆ ಬಲದಲ್ಲೂ ಶಕ್ತಿಯಲ್ಲೂ ಏನ್ರಿ ಎಲ್ಲ ಒಂದೇ ಇದಾರೆ ಅಂತ ಅಂದ್ಬಿಟ್ಟು ಎಲ್ಲೂ ಏನಾಗಿದೆ ಸತ್ಯಭೇದ ಇಲ್ವೇ ಇಲ್ಲ ಇದನ್ನ ಸಭೆಯಲ್ಲಿರೋಂಥ ಕ್ರೀಡ್ ಅವ್ರು ಮಾತ್ರ ಏನ್ ಮಾಡ್ತಾರೆ ಕ್ಲೇಮ್ ಮಾಡ್ತಾರೆ ಅಲ್ವರ ಸತಿ ನೋಡ್ಬೇಕಾದ್ರೆ ಏನ್ರಿ ಸತ್ಯವೇದಲ್ಲಿ ಇವರು ತಂದೆಗೂ ಮಗನಿಗೂ ಯೂನಿಟಿ ಇರೋದು ಅಂದ್ರೆ ಹೊಂದಾಣಿಕೆ ಇರೋದು ಹೇಳಿದೆ ಆದ್ರೆ ಅವ್ರಿಬ್ಬರೂ ಒಂದೇ ಅಂದ್ರೆ ಏನೋ ಒಬ್ಬರೇ ಆಗಿರೋದಕ್ಕೆ ಬೈಬಲ್ ಏನಾಗಿಲ್ಲ ಎಲ್ಲೂ ಹೇಳಿಲ್ಲ ಅಂತ ಮಾಡ್ತಾರೆ ಕ್ಲೀನ್ ಆಗಿ ಹೇಳ್ತಾರೆ ಅಲ್ವರ ಸೊ ಏನ್ರಿ ಬೈಬಲ್ ಅದನ್ನ ಡಿನೈ ಮಾಡ್ತದೆ ಏನರೀ ತಂದೆನೆ ಮಗನ್ನ ಭೂಲಕ್ಕೂ ಕಳಿಸಿ ಅಷ್ಟೊಂದು ಉನ್ನತವಾಗಿರೋಂಥ ರೀತಿಯಲ್ಲಿ ಮಾಡೋದು ಅವ್ರಿಗೆ ಅವ್ರ ಅಭಿಷೇಕ ಮಾಡಿ ಅವ್ರಿಗೆ ಗೌರವ ಕೊಟ್ಟು ಏನು ಮಾಡಿರೋದು ಅದಕ್ಕೆ ಉನ್ನತ ಸ್ಥಾನಕ್ಕೆ ಏನು ಮಾಡಿರೋದು ಏರಿಸಿರೋದು ಅದರ ಸೊ ದೇವರು ಒಂದು ಏನ್ರಿ ಒಂದು ಏಜೆಂಟ್ ಆಗಿ ದೇವರು ಒಂದು ರೆಪ್ರೆಸೆಂಟೇಟಿವ್ ಆಗಿ ಏನ್ರಿ ಅವ್ರನ್ನ ಯೂಸ್ ಮಾಡಿದ್ದಾರೆ ಅದಕ್ಕೆ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ಯಾರಕಪ್ಪ ಕೊಟ್ಟಿ ನೋಡ್ತೀನಿ ಅಂದ್ರೆ ನಮಗೆ ಕ್ರಿಸ್ತನ್ ಕೊಟ್ಟಿರ್ ಏನ್ ಮಾಡ್ತೀನಿ ಅವಲ್ಲ ಸತ್ಯದಲ್ಲಿ ನೋಡ್ತೀರಿ ಹೌದ್ರಾ ಅದಕ್ಕೆ ಬೈಬಲ್ನಲ್ಲಿ ಎಷ್ಟೋ ವಾಕ್ಯಗಳೇನಾಗಿದೆ ಅಲ್ಲಿ ಇದಕ್ಕೆ ಸಪೋರ್ಟಿವ್ ಆಗಿದೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಮಾಡ ತನ್ನ ಮಗನ ಕಳ್ಸಿಕೊಟ್ರು ಮಗ ತನ್ನ ಮುಂದೆ ಇಟ್ಟಂತ ಸಂತೋಷದಿಂದ ಅವಮಾನ ಲೆಕ್ಕಿಸೋದು ಏನ್ ಮಾಡ್ದಂತೆ ಅಲ್ಲಿ ಶಿಲ್ಬೆಯ ಮಣ್ಣನ್ನು ಏನ್ ಮಾಡ್ದ ಅನುಭವಿಸಿದ್ರು ಅಂತ ನಾವೇನ್ ಮಾಡ್ತೀನಿ ನೋಡ್ತೀರಿ ಅಲ್ವರ ಆಮೇಲೆ ಏನ್ರಿ ಆ ಯೇಸು ಕ್ರಿಸ್ತನೇ ದೇವರ ಒಂದು ಪ್ರಥಮ ಸೃಷ್ಟಿ ಅದೃಶ್ಯನಾಗಿರೋ ದೇವರ ಏಕೈಕ ಸೃಷ್ಟಿ ಅಂತ ಕೂಡ ನಾವೇನ್ ಮಾಡ್ತೀರಿ ಇಲ್ಲಿ ಅಲ್ಲಿ ಸತ್ಯವೇದ ಕೂಡ ನೋಡ್ತೀರಿ ಅಲ್ವರ ಆಮೇಲೆ ಕ್ರಿಸ್ತನು ತನ್ನ ರಾಜ್ಯಭಾರನೆಲ್ಲ ನಡೆಸಿದ ಮೇಲೆ ಆ ರಾಜ್ಯದ ಅಂತ್ಯದಲ್ಲಿ ಆ ಸಾವರ್ಷದ ಅಂತ್ಯದಲ್ಲಿ ಆ ರಾಜ್ಯವನ್ನು ದೇವ್ರಿಗೆ ಎಂತಾರೆ ಅಲ್ಲಿ ಒಪ್ಪಿಸ್ಕೊಟ್ಟಿದ್ಮೇಲೆ ಮೇಲೆ ಎಲ್ಲವೂ ಸಮಾಪ್ತಿ ಅಂತ ನಾವು ಏನು ಮಾಡ್ತೀವಿ ಅಲ್ಲಿ ನೋಡ್ತೀವಿ ಅದರ ಆಮೇಲೆ ಆತನು ಕೂಡ ದೇವ್ರಿಗೆ ಏನಾಗಿರ್ತಾರೆ ಅದಿನನಾಗಿರ್ತಂಥ ವಾಕ್ಯ ಏನಾಗಿದೆ ಅಂದ್ರೆ ತುಂಬ ಕ್ಲಿಯರ್ ಆಗಿ ಏನಪ್ಪಾಗಿದೆ ಅಂದ್ರೆ ಇಬ್ರು ಹೊಂದಾಣಿಕೆಲ್ಲಿದ್ದಾರೆ ಆದರೆ ಇಬ್ರು ಒಬ್ಬರೇ ಅಲ್ಲ ಇನ್ನು ಕ್ರಿಸ್ತನು ದೇವರಿಂದನೇ ಹೊರಟು ಬಂದವರು ಅದರ ದೇವ ಚಿತ್ತನೆ ಮಾಡೋದಕ್ಕೆ ಏನು ಮಾಡಿದ್ರು ಅವ್ರು ಹೊರಟು ಬಂದವರು ಅದಕ್ಕೆ ಯೇಸು ಕ್ರಿಸ್ತು ಎಷ್ಟೋ ಕಡೆ ಹೇಳ್ತಾರಲ್ಲ ಅಂದ್ರೆ ನನ್ನ ತಂದೆ ನನಗಿಂತ ಏನಾಗಿದ್ದಾರೆ ಎಲ್ಲಾರ್ಕಿಂತ ದೊಡ್ಡವರು ನನಗಿಂತ ಏನಾಗಿದ್ದಾರೆ ದೊಡ್ಡವರು ಅದಕ್ಕೆ ಯೇಸು ಕ್ರಿಸ್ತು ಏನ್ರೀ ಒಡಂಬಡಿಕೆಯ ದೂತ ಅಂತ ಹೇಳ್ತಾರೆ ಹೊರತು ಒಡಂಬಡಿಕೆ ಏನ್ರೇ ಮಾಡಿಕೊಟ್ಟವನಲ್ಲ ಆದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಒಡಂಬಡಿಕೆ ಮಾಡೋರಲ್ಲ ಅದರ ಒಡಂಬಡಿಕೆಯ ದೂತ ಒಡಂಬಡಿಕೆಯ ಮಧ್ಯಸ್ಥ ಅಂತ ಏನ್ ಮಾಡಿದ್ರೆ ಸತ್ಯವೇಧಲ್ಲಿ ಕೊಟ್ಟಿದ್ರೆ ಹೆಸರಿಗೆ ಆದ್ರೆ ನ್ಗೆ ಹ್ಬಿಟ್ಟು ಎಲ್ಲೂ ಉಮ್ಬಿಟ್ಟು ಅವರೇ ಒಡ ಮಾಡೋರು ಅಂತ ಏನ್ ಮಾಡಿಲ್ಲ ನಮ್ಗೆ ಸತ್ಯವೇ ಎಲ್ಲೂ ನಮ್ಗೆ ಕೊಟ್ಟಿಲ್ಲ ಅಲ್ವರ ಸೊ ಆಮೇಲೆ ನಾವು ಅಂತ ನೋಡ್ತಿರಲ್ವಾ ಮಧ್ಯಸ್ಥ ಅಂತ ಹೇಳ್ಬೇಕನ್ರಿ ದೇವ್ರಿಗೂ ಮನುಷ್ಯರಿಗೂ ಏನ್ರಿ ಮಧ್ಯಸ್ಥರು ಯಜನ ಅಂತೆ ವಿಜನ ಇದಾರೆ ಒಬ್ರೆ ಯಾರದು ಮನುಷ್ಯನಾಗಿರಂತ ನೋಡ್ರ ಯೇಸು ಕ್ರಿಸ್ತನೇ ಅಂತ ಬಹು ಸ್ಪಷ್ಟವಾಗಿ ಬೈಬಲ ಇರ್ಬೇಕಾದ್ರೆ ಬಹು ಮಂದಿ ಮಧ್ಯಸ್ಥಗಳು ಏನಾಗಿಲ್ಲ ಇಲ್ಲ ಆಮೇಲೆ ಏನ್ರಿ ಯೇಸು ಕ್ರಿಸ್ತು ನಮಗೆ ಏನಪ್ಪ ಆಗ್ಬೇಕು ಅಂದ್ರೆ ಒಬ್ಬ ಹಿರಿಯ ಹಣ್ಣನಾಗ್ಬೇಕು ಅಲ್ರ ಸೊ ಅದಕ್ಕೆ ಏನ್ರಿ ಎಷ್ಟೋ ವಾಕ್ಯಗಳು ಏನಪ್ಪ ನೋಡ್ಸಂದ್ರೆ ಐಡೆಂಟಿಟಿ ಬೇರೆ ಬೇರೆ ವ್ಯಕ್ತಿತ್ವವು ಬೇರೆ ಬೇರೆ ಅಲ್ದರ ಸೊ ಆದ್ರೆ ನೋಡ್ಬೇಕ್ರೆ ಕ್ರಿಸ್ತನ್ಗೂ ದೇವ್ರಿಗೆ ಮಹಿಮೆ ಏನಾಗಿತ್ತೋ ಬೇರೆ ಬೇರೆ ಆಗಿತ್ತು ಇವಾಗ ಯೇಸು ಕ್ರಿಸ್ತು ಆಗಿದ್ಮೇಲೆ ದೇವ್ರಿಗಿರಂತ ಒಂದು ಸ್ವಭಾವನೆ ಯಾರಿಗಪ್ಪ ಕೊಟ್ಟಿದ್ದಾರೆ ಅಂದ್ರೆ ಮಗನಿಗೆ ಕೊಟ್ಟಿರೋ ನೋಡ್ತೀರಿ ಅದರ ಮಗನಿಗೆ ಕೊಟ್ಟಿರೋ ಸರಿ ಮಗ ಬಂದ್ಬಿಟ್ಟು ದೇವ್ರಿಗೆ ಏನ್ರಿ ಈಕ್ವಲ್ ಆಗ್ಬಿಡ್ತಾರ ಅಂದ್ರೆ ರೀ ಎಷ್ಟೇ ಒಂದು ಅವಕಾಶ ಕೊಟ್ಟಿರಿ ಎಷ್ಟೇ ಒಂದು ಕೃಪೆ ಕೊಟ್ಟಿರ ಎಷ್ಟೇ ಒಂದು ಮಹಿಮೆ ಕೊಟ್ಟಿದ್ರು ಯಾವತ್ತು ಕ್ರಿಸ್ತನು ದೇವ್ರ್ಗಿಂತ ಏನಾಗಿದೆ ಸ್ವಲ್ಪ ಅದರ ಏನ್ರಿ ಸ್ವಲ್ಪ ಮಟ್ಟಿದಲ್ಲೇ ಇದಾರೆ ಅಂತ ನಾವ್ ಮಾಡ್ತೀವಿ ಅದನ್ನು ಸೃಷ್ಟಿ ಅವರು ಅಂತ ನೋಡ್ತೀರಿ ಅದರ ಸೊ ಅದಕ್ಕೆ ದೇವರು ತನ್ನೆಲ್ಲಾ ಯೋಜನೆಗಳಿಗೆ ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ಯಾರನ್ನಪ್ಪ ಆಯ್ಕೆ ಮಾಡೋದಂದ್ರೆ ಕ್ರಿಸ್ತನ್ನ ಅಂತ ಅಂತ ಅಲ್ವ ಅದ್ಗೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾದ್ರೆ ಏನು ಮಾಡುತ್ತೆ ತನ್ನ ಚಿತ್ತವನ್ನೆಲ್ಲ ಬಿಟ್ಟು ದೇವ್ರ ಚಿತ್ತನ್ ಎರಸಿಕೆ ಮಾಡಿದ್ರು ಅವ್ರು ಬಂದ್ರು ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ತನ್ನ ಪವಿತ್ರ ಆತ್ಮ ತನ್ನ ಒಂದು ಆತ್ಮ ತನ್ನ ಒಂದು ಮನಸ್ಸು ತನ್ನ ಒಂದು ಆಲೋಚನೆಗಳನ್ನ ಯಾರ ಕೊಟ್ರು ಯಾರಿಗೆ ದಯಪಾಲಿಸಿದ್ರು ಅಂತಂದ್ರೆ ಕ್ರಿಸ್ತನ್ಗೆ ಯಾಕಂದ್ರೆ ಅವರು ದೇವ್ ಚಿತ್ತ ಏನ್ ಮಾಡ್ಲಿ ಈ ದೇಹದಲ್ಲಿ ಮಾಡ್ಲಿ ಅಂತಂಬಾರ ಅದಿಗೆ ನೋಡ್ಬೇಕಾದ್ರೆ ಸತ್ಯವೇದ ನೋಡ್ತೀರಿ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಏನ್ರಿ ಹಾಂ ನಾವು ಕ್ರಿಸ್ತನ್ ಬಗ್ಗೆ ಹೇಳ್ಬೇಕಾರೆ ಪವಿತ್ರಾತ್ಮದಿಂದ ಸುಮ್ ತುಂಬಿಸಿದ್ರು ಅಳ್ತೆ ಇಲ್ದರೆ ಕೊಟ್ರು ಅಂತಂದ್ರೆ ದೇವರ ಆಲೋಚನೆಗಳನ್ನ ದೇವರ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಅಳ್ತೆ ಇಲ್ದರೆ ತೀರಿ ಮಾಡಿದ್ರು ಕೊಟ್ಟರು ಯಾಕಂದ್ರೆ ಅಷ್ಟೊಂದು ನಿಷ್ಠಾವಂತಿಕೆಯಿಂದ ಏನ್ರಿ ಒಂದು ಶ್ರದ್ಧೆಯಿಂದ ಅವ್ರು ದೇವ್ರ ಚಿಂತನೆ ಮಾಡ್ಬೇಕಾಗಿತ್ತು ಅವರು ಮಾಡೋಂಥದ್ ಅವಶ್ಯಕತೆ ಆಗಿತ್ತು ಅಲ್ಲಾರ ಅದಕ್ಕೆ ನೋಡೋ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ಗೆ ಗಾಡ್ಸ್ ಸ್ಪಿರಿಟ್ ಕೊಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ ಇವಾಗ ಇವರೇ ದೇವರಾಗಿದ್ದಾರೆ ಇವ್ರಿಗೆ ಏನಕ್ಕೆ ಸ್ಪಿರಿಟ್ ಕೊಡ್ಬೇಕು ಇವರೇ ಗಾಡ್ ಆಗಿರ್ಬೇಕಾರೆ ಅವಶ್ಯಕತೆನ ಇಲ್ವಲ್ಲ ಇವರೇ ಗಾಡಕ್ಕೆ ಬುಲೋಗ ಹುಟ್ಟಿರ್ಬೇಕಂದ್ರೆ ಇವ್ರಿಗೆ ಯಾಕೆ ಇನ್ನೊಂದು ಹೋಲಿಸ್ಬಿಡ್ಬೇಕು ಅಲ್ದ ಸೊ ಅದೇನು ಗೊತ್ತಾಗ್ತದ್ರೆ ಆ ಹೋಲಿ ಮೈಂಡ್ ದೇವ್ರನ್ನ ಅರ್ಥ ಮಾಡ್ಕೊಂಡಂಥ ಒಂದು ಜ್ಞಾನ ಬುದ್ಧಿ ತಿಳಿವಳ್ಕೆ ಏನು ಮಾಡ್ತಾರೆ ಶಕ್ತಿನ ಅವ್ರಿಗೆ ಕೊಡ್ತಾರೆ ಅದಕ್ಕೆ ರೀ ತನ್ನ ಒಂದು ಶಕ್ತಿ ಅಲ್ಲ ತನ್ನ ಒಂದು ಸಾಮರ್ಥ್ಯ ಅಲ್ಲ ದೇವರ ಒಂದು ಏನ್ ಜ್ಞಾನ ತಿಳುವಳಿಕೆ ಶಕ್ತಿಯಿಂದ ಏನು ಮಾಡ್ಲಿ ಅವರು ಕೆಲಸ ಕಮ್ಮಿ ಅದಕ್ಕೆ ನಾವು ವಾಪಸ್ತು ಓದ್ಬೇಕ್ರಿ ಅಂತಾರೆ ದೇವರ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿದವನಾಗಿ ಏನ್ ಮಾಡಿದಂತೆ ಎಲ್ಲ ಕಡೆ ಅದ್ಭುತಗಳನ್ನ ಅಂತ ಸತ್ಯವೇದ ನಾವು ಮಾಡ್ತೀವಿ ನಾವಲ್ಲಿ ಅಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಈ ತರ ಒಂದು ವಾಕ್ಯಗಳನ್ನ ನೋಡ್ಬೇಕಾದ್ರೆ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂದ್ರೆ ಬಹು ಸ್ಪಷ್ಟವಾಗಿ ಏನ್ರಿ ಈ ತ್ರಯಕತ್ವ ಅಂತಂದ್ಬಿಟ್ಟು ಇಲ್ಲ ಸೊ ತ್ರಯಕತ್ವಗೆ ಏನು ರೀ ಸಂಬಂಧಪಟ್ಟಾಗೆ ಅನೇಕ ಒಂದು ಸ್ಕ್ರಿಪ್ಚರ್ಸ್ಗಳೇನಾಗಿಲ್ಲ ಯಾವುದು ಸಪೋರ್ಟಿವ್ ಆಗಿಲ್ಲ ಅಂತ ನಾವು ಮಾಡ್ತೀವಿ ಸಪೋರ್ಟ್ ಆಗಿ ಕ್ಲೀನ್ ಆಗಿ ನಾವು ಮಾಡ್ತೀವಿ ಕ್ಲೀನ್ ಆಗಿ ಡಿಕ್ಲೇರ್ ಮಾಡಿ ನೋಡ್ತೀವಿ ಅದರ ಅದಕ್ಕೆ ಇನ್ನ ಮುಂದೆ ಬರೋ ವಾರಗಳಲ್ಲಿ ನಮ್ಗಿನ್ನ ಕ್ಲೀನಾಗಿ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಯಾವ ವಾಕ್ಯಗಳನ್ನ ಈ ಟ್ರಿನಿ ಟ್ರಿನಿಟೇರಿಯನ್ಸ್ ಯೂಸ್ ಮಾಡ್ತಾರೆ ಅದರ ಈ ಯಹೋವ ಅಂತ ವಾರ್ತೆ ಹೆಂಗೆ ಬಂತು ಎಲೋ ಹಿಮ್ ಏನೋ ಅದರ ಇದನ್ನೆಲ್ಲ ಯಾಕೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಅರ್ಥಗಳೇನು ಅಂತ ನಾವೇ ಮಾಡೋಣ ಮುಂದೆ ಬರಗಳಲ್ಲಿ ದಿನಗಳು ನೋಡೋಣ ಓಕೆನಾ ಸರಿ ಯಾರಿಗೇನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಬ್ರದರ್ ಐ ಹ್ಯಾವ್ ಅ ಕ್ವೆಶನ್ ಹೇಳಿದ್ರಲ್ಲ ಒರಿಜಿನಲ್ ಮ್ಯಾನ್ ಅಲ್ಲಿ ಕೆಲವೊಂದು ವರ್ಸಸ್ ನಾವೋದು ಓದೋ ಬೈಬಲ್ ಅಲ್ಲಿ ಮಾಡಿದ್ದಾರೆ ಅಂತ ಸೊ ಯಾವ ಬೈಬಲ್ ರೆಫರೆನ್ಸ್ ತಗೊಂಡು ನಾವು ಪರ್ಸನಲ್ ಸ್ಟಡಿ ಮಾಡೋದಾಗಲಿ ಈವನ್ ಪ್ರೇಯರ್ಸ್ ಅಟೆಂಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಡೂ ನಾವು ಇದುವರೆಗೂ ಕೆ ಜೆ ಬಿ ಆರ್ ನ್ಯೂ ಕೆ ಜೆ ಬಿ ಆರ್ ಎನ್ ಐ ಬಿ ಯೂಸ್ ಮಾಡ್ತಿದ್ವಿ ಕನ್ನಡ ನಾನು ಮೋಸ್ಟ್ಲಿ ಓದೋದಿಲ್ಲ ಸೊ ಬಟ್ ವಾಟ್ ಡಿ ಯು ಸಜೆಸ್ಟ್ ಗೋಯಿಂಗ್ ಫಾರ್ ಏನಂದ್ರೆ ಬ್ರದರ್ ಕೆ ಜೆ ವಿ ಯೂಸ್ ಮಾಡಿ ಒಳ್ಳೆ ಟ್ರಾನ್ಸ್ಲೇಷನ್ ಯಾಕೆ ಕೆ ಜೆ ವಿ ಅಂತಂದ್ರೆ ಟ್ರಾನ್ಸ್ಲೇಷನ್ ಅಂತಂದ್ರೆ ಲ್ಯಾಂಗ್ವೇಜ್ ಸೂಪರ್ ಆಗಿ ಬರ್ದಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕಿಂಗ್ ಜೇಮ್ಸ್ ಅಲ್ಲಿ ಆದರೆ ಎನ್ ಕೆ ಜಿ ವಿ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಅದನ್ನೆಲ್ಲ ಡೈಲ್ಯೂಟ್ ಮಾಡ್ಬಿಡ್ತಾರೆ ಸರಿ ಇದನ್ನ ರೆಫರೆನ್ಸ್ ಮಾಡಕ್ಕೆ ಯಾವ ಬುಕ್ ಯೂಸ್ ಮಾಡ್ಬೋದು ಅಂತಂದ್ರೆ ಎ ಎಸ್ ವಿ ಅಂತ ಬರ್ತಾರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್ ಬೈಬಲ್ ಅಂತ ಇಲ್ಲಾಂದರೆ ಆರ್ ಎಸ್ ವಿ ಅಂತ ಬರ್ತಾರೆ ಎಸ್ಪೆಷಲಿ ಕೆ ಜಿ ವಿಗೆ ಆರ್ ಎಸ್ ವಿ ಇಟ್ಕೊಂಡಾದ್ರೆ ಕೆಲವೊಂದು ಪದಗಳು ನಮಗೆ ಕೆ ಜಿ ಗೊತ್ತಾಗ್ತಾ ಇರೋದು ಆರ್ ಎಸ್ ಕ್ಲಿಯರ್ ಆಗಿ ಕೊಡ್ತಾರೆ ಆಮೇಲೆ ಎನ್ ಐ ವಿಲಿ ಫ್ಯಾಮ್ಲಿ ಎಡಿಷನ್ ಬೈಬಲ್ ಅಂತ ಬರ್ತಾರೆ ಈ ಫ್ಯಾಮಿಲಿ ಎಡಿಷನ್ ಬೈಬಲಲ್ಲಿ ಅಲ್ಲಿ ಎಷ್ಟೋ ಫುಟ್ ನೋಟ್ಸ್ ಅಲ್ಲಿ ಯಾವ ವಾಕ್ಯ ಇದೆ ಯಾವ ವಾಕ್ಯ ಇಲ್ಲ ಆಮೇಲೆ ಈ ಗ್ರೀಕ್ ಪದಗಳು ಇವಾಗ ಹೆಲ್ಲ ನಾವ್ ಹೇಳ್ತೀರಿ ಗೊತ್ತಾ ಶಿಯೋಲ್ ಲೇಡೀಸ್ ಗೆಹನಾ ಟ್ರೋ ಇವೆಲ್ಲ ಏನಾಗಿದೆ ಫುಟ್ ಅಲ್ಲಿ ಕೊಟ್ಟಿರೋದು ನೋಡ್ತೀರಿ ಅಲ್ವಾರ ಸೊ ಅದಕ್ಕೆ ಆದಷ್ಟು ಬೇರೆ ಬೇರೆ ಟ್ರಾನ್ಸ್ಲೇಷನ್ ಬೈಬಲ್ ಇಟ್ಕೊಂಡವಾಗ ನಮ್ಗೆ ಏನಾಗ್ತಾರೆ ಬೈಬಲ್ ಏನಾಗಲೇ ಲ್ಯಾಂಗ್ವೇಜ್ ಇವಾಗ ನಮ್ಮ ಮದರ್ ಟಂಗ್ ನಮ್ಮ ಮಾತೃ ಭಾಷೆಯಲ್ಲಿ ಬೈಬಲ್ ಇಟ್ಕೊಂಡಾಗ ನಮ್ಗೆ ಏನಾಗ್ತಾರೆ ಇನ್ನ ಎಷ್ಟೋ ಕ್ಲಾರಿಟಿಗಳು ಏನಾಗ್ತದೆ ಸಿಗ್ತಾರೆ ಕೆಲವೊಂದು ಪದಗಳು ಕೆಲವೊಂದು ವಾಕ್ಯ ಅರ್ಥಾಗ ಅಂತಾರೆ ಅವ್ ನಾವ್ ಏನ್ ಮಾಡ್ಬೋದು ಬೇರೆ ಒಂದು ಮಾತುಗಳನ್ನ ಏನು ಮಾಡೋದು ನಾವು ಅರ್ಥ ಮಾಡ್ಕೊಡಕ್ಕೆ ತಮಗೆ ನಾವು ತುಂಬ ಅನುಕೂಲ ಆಗ್ತಾರೆ ಆ ಥರ ಏನು ಮಾಡಬೇಕು ನಾವು ಸ್ಟಡಿ ಮಾಡ್ಬೇಕು ಆದರೆ ಅದೇ ಇನ್ನೂ ಇನ್ ಇನ್ ಫ್ಯಾಕ್ಟ್ ಹೇಳಬೇಕು ಅಂದರೆ ನಿಮ್ಮ ಹತ್ರ ಹೆಚ್ಚಿನಾಗಿರೋಂಥ ಬೈಬಲ್ ಟ್ರಾನ್ಸ್ಲೇಷನ್ಸ್ ಇದೆ ದ ಇಸ್ ನಥಿಂಗ್ ರಾಂಗ್ ಹೌ ಮಚ್ ಅವರ್ ಯು ಕ್ಯಾನ್ ಅಕೊಮಲೇಟ್ ದಟ್ಸ್ ವೆಲ್ ಆ್ಯಂಡ್ ಗುಡ್ ಆದರೆ ನಮ್ಮ ಹತ್ರ ಅಷ್ಟಾಗಲ್ಲ ನಮ್ಮ ಕೇಳ ಒಂದು ಸೂಟೇಬಲ್ ಅಂತ ರಿಸೋರ್ಸಲ್ಲಿ ಲಿಟಲ್ ಬಿಟ್ ರಿಸೋರ್ಸಲ್ಲಿ ವಿಚ್ ಈಸ್ ಬೆಸ್ಟ್ ಅಂದರೆ ದೀಸ್ ತ್ರೀ ಫೋರ್ ಫೈವ್ ಬೈಬಲ್ಸ್ ಆರ್ ವೆರಿ ವೆರಿ ಬೆಸ್ಟ್ ವೆರಿ ಆ್ಯಪ್ಟ್ ಸೊ ಎ ಎಸ್ ವಿ ಆರ್ ಎಸ್ ವಿ ಎನ್ ಐ ವಿ ಆರ್ ವಿ ತಗೊಳ್ಳಿ ಕೆ ತಗೊಳ್ಳಿ ಫ್ಯಾಮಿಲಿ ಎಡಿಷನ್ ಎನ್ ಐ ವಿ ತಗೊಳ್ಳಿ ಓಕೆ ಓಕೆನಾ ಆಮೇಲೆ ಅಲ್ಲಿರೋಂಥ ಫುಡ್ ನೋಟ್ಸ್ ಎಲ್ಲ ನಂಬಕ್ಕಾಗಲ್ಲ ಫುಡ್ ನೋಟ್ಸ್ ಅಂತ ಹೇಳ್ಬೇಕು ಅವ್ರು ಕಮೆಂಟ್ಸ್ ಎಷ್ಟು ಜನ ಹಾಕ್ಬಿಡ್ತಾರೆ ಈ ಕಮೆಂಟು ಆ ಕಮೆಂಟು ಒಂದು ಜನ ಗ್ಯಾಪ್ ಇಟ್ಕೊಬೇಕಂದ್ರೆ ಬೈಬಲ್ ಟ್ರಾನ್ಸ್ಲೇಷನ್ಸ್ ಮಾಡಿರೋಲ್ಲ ಎಲ್ಲ ಟ್ರಿಂಟೇರಿಯನ್ಸ್ ದೆ ಬಿಲೀವ್ ಇನ್ ದ ಡಾಕ್ಟ್ರಿನ್ ಆಫ್ ಸೋಲ್ ಇಸ್ ಇಮಾಡಲ್ ದೆ ಬಿಲೀವ್ ಇನ್ ದ ಡಾಕ್ಟ್ರಿನ್ ಆಫ್ ದಟ್ ದ ಹೆಲ್ ಇಸ್ ಅ ಪ್ಲೇಸ್ ಆಫ್ ಟಾರ್ಮೆಂಟ್ So we need to be very cautious. while uh, considering those comments. Uh, how though? Uh, and when I read the footnotes, I uh, quite evidently, I, uh, uh, I find out. So I just ignore that part. Okay. Thank you. So very other brothers <laughs> and sisters, any doubts? Any questions? Okay.